यारे बंदरू एदुर यारे निंतरू प्रीति हंचुवा यजमाना जीवा होदरू जगवेने अंदरू मातु तप्पदा यजमाना कूगी कूगी हेळु तैते इंदु समाना स्वाभिमान नन्न प्राण अन्नो प्रयाण निंतानोडु यजमाना निंतानोडु यजमाना यारे बंदरु यदु यारे निंतरु प्रीति हंचुवा यजमाना ಒಬ್ಬನು ಯಾರ್ ಹೆತ್ತ ಮಗನೋ ನಮಗಾಗಿ ಬಂದನು ಮೇಲು ಕೀಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ ಶ್ರೀಮಂತಿಕೆ ತಲೆ ಹತ್ತೇ ಇಲ್ಲ ಹತ್ತೂರ ಒಡೆಯಾನೆ ನಿನ್ನ ಹೆಸರು ನಿಂದೇ ಬೆವರು ತಾನು ಬೆಳೆದು ತನ್ನವರನ್ನು ಬೆಳೆಸುವ ಗುಣ ನೇರ ನುಡಿಗೆ ಸತ್ಯದೊಡೆಗೆ ಮಾಡಿದ ಪ್ರಮಾಣ ನಿಂತಾನೋಡು ಯಜಮಾನ ನಿಂತಾನೋಡು ಯಜಮಾನ ಯಾರೇ ಬಂದರು ಎದು ಯಾರು गुड मॉर्निंग फ्रेंड्स वेलकम टू संतोष लाड फाउंडेशन मॉर्निंग क्लास टू डेज तोड़े मॉर्निंग ओके नोड़ी हेता बंद इवतु डेट इवतु इपत्मू हौदा निन्े लास्ट डेट हौदा मत यार रिजिस्ट्रेशन मास्कन ಇನ್ನು ಮಾಡ್ಸೋ ಟೈಮ್ ಇದೆ ಬೇಗ ಬೇಗ ಮಾಡಿಸ್ರಿ ವಿಶ್ವದರ್ಶ ಕರಿಯರ್ ಅಕಾಡೆಮಿಯಲ್ಲಿ 25 ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದಾವೆ ಬೇಗ ರಿಜಿಸ್ಟ್ರೇಷನ್ ಮಾಡ್ಸ್ಕೊಳ್ರಿ ಹೌದಾ ಸಂತೋಷ್ ನಾಡ್ ಫೌಂಡೇಶನ್ ವತಿಯಿಂದ ನೋಂದಣಿ ಮಾಡಿದಂಥ ವಿದ್ಯಾರ್ಥಿಗಳಿಗೆ 50% ರಿಯಾಯಿತಿ ಇದೆ ಯಾರು ಮಿಸ್ ಮಾಡ್ಕೋಬೇಡಿ ಹೌದಾ ಯಾಕಂದ್ರೆ ಮುಂದೆ ಬರ್ತಕ್ಕಂಥ KPTCL ಆಗ್ಬೋದು GPSTR ಆಗ್ಬೋದು PC ಆಗ್ಬೋದು KS ಆಗ್ಬೋದು ಹೌದಾ PSI ಆಗ್ಬೋದು ಮುಂತಾದ ಪರೀಕ್ಷೆಗಳಿಗೆ ನೀವು ತರಬೇತಿಯನ್ನು ಪಡೆಯಲು ಒಂದು ಉನ್ನತ ಶಿಕ್ಷಣ ಸಂಸ್ಥೆ ಆಗಿರುವ ವಿಶ್ವದರ್ಶ ಕರಿಯರ್ ಅಕಾಡೆಮಿಯಲ್ಲಿ ನೀವು ನೋಂದಣಿ ಮಾಡಿಸಿ ನಿಮ್ಮ ತರಬೇತಿಯನ್ನು ಪೂರ್ಣಗೊಳಿಸಿ ಓಕೆ ಎಲ್ಲ ಟೀಚರ್ಸ್ಗೆ ಗೊತ್ತಿದ್ದಾರೆ ನಿಮಗೆ ಯಾವ ಟೀಚರ್ಸ್ ಇದ್ದಾರೆ ಅಂತೇಳಿ ಎಲ್ಲವನ್ನು ನೋಡ್ಕೊಳ್ರಿ ಈ PPT ನಿಮಗೆ ಶೇರ್ ಮಾಡಿದ್ದೇವೆ ಓಕೆ ನೆಕ್ಸ್ಟ್ ನೋಡೋಣ ನಿನ್ನೆ ಏನಾಗಿತ್ತು ಎಲ್ಲಿವರು ನೋಡಿದ್ರೆ ಪ್ರಾಬ್ಲಮ್ಸ್ ಆನ್ ಏಜಸ್ ಬಗ್ಗೆ ನೋಡ್ತಾ ಇದ್ರಿ ವಯಸ್ಸಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೇವೆ ಯಾವ್ಯಾವ ಸಮಸ್ಯೆಗಳು ಬರ್ತಾವೆ ಅಂತೇಳಿ ಹೌದಾ ಇವತ್ತೇನು ಮಾಡೋಣ ಕಂಟಿನ್ಯೂ ಮಾಡೋಣ ಕಂಟಿನ್ಯೂ ಮಾಡೋಣ ಓಕೆ ಮೊದಲು ನೋಡ್ರಿ ನನ್ನ ಟೆಲಿಗ್ರಾಮ್ ಲಿಂಕ್ ಕೊಡ್ತೀನಿ ನಿಮಗೆ ನನ್ನ ಟೆಲಿಗ್ರಾಮ್ ಲಿಂಕ್ ಮ್ಯಾಥ್ಸ್ ವೈ ಸಂತೋಷ್ ಸರ್ ಅಂತಿದೆ ಮ್ಯಾಥ್ಸ್ ಬಾಯ್ ಸಂತೋಷ್ ಸರ್ ಅಂತಿದೆ ಈ ಟೆಲಿಗ್ರಾಮ್ ಲಿಂಕ್ ಗೆ ಜಾಯಿನ್ ಆಗಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಅನ್ನಿದ್ರಲ್ಲಿ ಯಾರು ಮಾಡಿ ಆಯ್ತಾ ನಾನು ನಿನ್ನೆ ಮತ್ತು ಇವತ್ತಿನ ಕ್ಲಾಸ್ ಅದು PDF ಇವತ್ತು ಕ್ಲಾಸ್ ಮುಗಿದ ಮೇಲೆ ಹಾಕಿ ಬಿಡ್ತೀನಿ
PDF ನೋಡ್ಕೊಳ್ಳ್ರಿ ನೀವೇನ್ ಮಾಡ್ರಿ ಸೊಲ್ಯೂಷನ್ ಮಾತ್ರ ಮಾಡ್ತಾ ಹೋಗಿ PDF ಪ್ರಕಾಶನ ಕ್ವೆಶ್ಚನ್ ಅಲ್ಲಿ ಕ್ವೆಶ್ಚನ್ ನೋಡಿ ಮಾಡಿ ನಿಮಗೆ ಏನಾದರೂ ಮತ್ತೆ ಡೌಟ್ ಬಂದ್ರೆ ಅಲ್ಲೇ ಟೆಲಿಗ್ರಾಮ್ ನಲ್ಲಿ ಕ್ವೆಶ್ಚನ್ ನ ಕೇಳಿ ಆಯ್ತಾ ನನ್ನ ಟೆಲಿಗ್ರಾಮ್ ಲಿಂಕ್ ಮ್ಯಾಥ್ಸ್ ಬೈ ಸಂತೋಷ್ ಸರ್ ಓಕೆ ಇವತ್ತು ಮುಂದಿನ ಪ್ರಶ್ನೆಗೆ ಹೋಗೋಣ ಎಲ್ಲಿವರೆಗೂ ಆಗಿತ್ತು ನೋಡಿ ನಿನ್ನೆ ಇದೆಲ್ಲ ಆಗಿತ್ತಾ ಆಗಿತ್ತಾ ಇದು वयसन बी तू म वयस अनुपात हतुपात नाकु वर्ष वयस अनुपात अनुपात मगळ वयस्सिन मोत्त एष्टु अंत केळ्तारे 40 वर्ष 48 वर्ष 47 वर्ष निम्म टाइमर स्टार्ट आगुत्ते बेग ट्राई माडि ट्राई माडि मंतेश ओके टेलीग्राम लाइव चैट इरुत्ते नन्न टेलीग्राम लाइव चैट इरुत्ते अल्लि नोडि नीवु इल्लि क्वेश्चन इल्लि नोडिकोंडु सॉल्व माडि नानु टेलीग्राम लाइव चैट इरुत्ते ओके 40 40 47 अंतीरा ओके नोडोण एनागुत्ते अंत नोडोण आगि ईग ताय हागु मगळ वयस्सिन अनुपात ಎಷ್ಟಿದೆ ಹತ್ತೊಂಬತ್ತು ಅನುಪಾತ ಐದು ಯಾರ್ದು ಇದು ತಾಯಿ ಇದು ಮಗಳು ಹೌದಾ ಹತ್ತೊಂಬತ್ತು ಅನುಪಾತ ಐದು ಇದೆ ನಾಲ್ಕು ವರ್ಷದ ನಂತರ ನಾಲ್ಕು ವರ್ಷದ ನಂತರ ಅವರ ವಯಸ್ಸುಗಳ ಅನುಪಾತ ಎಷ್ಟಾಗುತ್ತಂತೆ 3 ಅನುಪಾತ 1 ಆಗುತ್ತಂತೆ ಈಗ ತಾಯಿ ಮತ್ತು ಮಗಳ ವಯಸ್ಸಿನ ಮೊತ್ತ ಎಷ್ಟು ಅಂತ ಕೇಳಿದರ ತಾಯಿ ಮತ್ತು ಮಗಳ ವಯಸ್ಸಿನ ಮೊತ್ತ ಎಷ್ಟು ಅಂದ್ರೆ 3 ಮತ್ತು 1 ರ ಡಿಫರೆನ್ಸ್ 2 ಹೌದಾ ಈ 19 ರಿಂದ ಇಂಟು 2 ಮಾಡ್ರಿ ನೆಕ್ಸ್ಟ್ 5 ರಿಂದ ಇಂಟು 2 ಮಾಡ್ರಿ ಹೌದಾ 19 ರಿಂದ ಇಂಟು 2 ಮಾಡ್ರಿ इंटू एर मी हतले मूवते हतु प्लस हत नु आंसर बंत्री नल्वत्तेंटु वर्ष बंतु नल्वत्तेंटु नल्वत्त नोड्री ताई मत्तु मगळ वयस्सिन मोत्त केळिदरे स्नेहितरे नोडकोबेकु करेक्ट आगि नोडकोबेकु हौदा इल्लि नोड्री ತಾಯಿ ಮತ್ತು ಮಗಳ ವಯಸ್ಸಿನ ಅನುಪಾತ 19 ಅನುಪಾತ 5 ತಂತೆ 4 ವರ್ಷಗಳ ನಂತರ 3 ಅನುಪಾತ 1 ಆಯ್ತಂತೆ ಹೌದಾ ಅವರಿಬ್ಬರ ವಯಸ್ಸುಗಳ ಮೊತ್ತ ಕೇಳಿದರೆ 3 ಮತ್ತು 1 ರ ಡಿಫರೆನ್ಸ್ 2 ಆಯ್ತಾ 19 ಎರಡಲೆ 38 5 ಎರಡಲೆ 10 38 + 10 ಮಾಡಿದ್ರೆ ಎಷ್ಟು ಆಯ್ತು 48 48 ವರ್ಷಗಳು ಗೊತ್ತಾಗ್ತಿದೆಯಾ ಕ್ಲಿಯರಾ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಏನಪ್ಪ ಅಂತಂದ್ರೆ ಅವರು 19 ಅನುಪಾತ 5 ಕೊಟ್ಟಿದ್ದಾರೆ 4 ವರ್ಷಗಳ ನಂತರ ಕೊಟ್ಟಿದ್ದಾರೆ 3 ಅನುಪಾತ 1 ಕೊಟ್ಟಿದ್ದಾರೆ ಅವರಿಬ್ಬರ ನಡುವಿನ ವ್ಯತ್ಯಾಸ ಅಂದಾಗ 3 ಮತ್ತು 1 ರ ಡಿಫರೆನ್ಸ್ 2 ಆದರೆ ಈ 19 5 ಬೇಕಾದ್ರೆ ನೀವು ಏನು ಮಾಡಬಹುದು ಅಂದ್ರೆ ಹೌದಾ ನೀವು ಇಲ್ಲಿ ಏನು ಮಾಡಬಹುದು ಅಂದ್ರೆ ಇಲ್ಲಿ ನೋಡಿ 19 ಅನುಪಾತ 5 ಇದೆಯಾ प्रीवियस प्रॉब्लम रिपीट ಒಂದರಷ್ಟು ವಯಸ್ಸಿನವನಾಗಿದ್ದಾನೆ 12 ವರ್ಷಗಳ ನಂತರ ಆತನು ತನ್ನ ತಂದೆಯ ವಯಸ್ಸಿನ ಅರ್ಧದ ವಯಸ್ಸಿನವನಾಗಿರುತ್ತಾನೆ ಹಾಗಾದರೆ ಹುಡುಗನ ಈಗಿನ ವಯಸ್ಸು ಎಷ್ಟು 10 11 12 13
ಹೌದಾ ಎಷ್ಟಾಗುತ್ತೆ ನೋಡ್ರಿ ಎಷ್ಟಾಗುತ್ತೆ ನೋಡ್ರಿ ಹೌದಾ ಇಲ್ಲಿ ನೋಡಿ ಓಕೆ ಕ್ಲಿಯರ್ ಇದೆಲ್ಲ ಓಕೆ 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 ಕ್ಲಾಸ್ ಫುಲ್ ಜೂಮ್ ಆಗಿದೆ ಇವಾಗ ನೋಡಿ ಕ್ಲಿಯರ್ ಆಯ್ತಾ ಕ್ಲಿಯರ್ ಆಗಿದೆ ಇವಾಗ ಓಕೆ ಓಕೆ ಡೋಂಟ್ ವರಿ ಡೋಂಟ್ ವರಿ ಬರ್ತಾ ಇದೆಯಾ ಓಕೆ 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 ಅದ ಹಾಗೆ ಸ್ವಲ್ಪ ಬೆಳಗ್ಗೆ ಎದ್ದು ಕೂಡಲೇ ತಂದೆ ತುಟ್ಟಿದೆ ಅದಕ್ಕೆ ಓಕೆ ಡೋಂಟ್ ವರಿ ಒಬ್ಬ ಹುಡುಗಿಗೆ ತನ್ನ ತಂದೆಗಿಂತ ಮೂರನೇ ಒಂದರಷ್ಟು ಮಗ ಮತ್ತು ತಂದೆ ಮಗ ಮತ್ತು ತಂದೆ ಹೌದಾ ಮೂರನೇ ಒಂದರಷ್ಟು ಮಗನ ಮೂರರಷ್ಟು ಯಾರಾದರೆ ತಂದೆ ಇದ್ದಾರೆ 12 ವರ್ಷಗಳ ನಂತರ ಅಂತ ಕೇಳ್ತಾ ಇದ್ದಾರೆ 12 ವರ್ಷಗಳ ನಂತರ ಆತನ ತಂದೆಯ ವಯಸ್ಸಿನ ಅರ್ಧದಷ್ಟು ತಂದೆಯ ಅರ್ಧದಷ್ಟು ಮಗ ಹೌದಾ ಹಾಗಾದ್ರೆ ಹುಡುಗನ ಈಗಿನ ವಯಸ್ಸು ಎಷ್ಟು ಅಂದಾಗ ಡಿಫರೆನ್ಸ್ ನೋಡಿ 1 ಬಂತು 12 ಒಂದ್ಲೇ 12 12 ಒಂದ್ಲೇ 12 12 ವರ್ಷಗಳು ಹೌದಾ ಕ್ಲಿಯರ್ ಐತಾ ಇವಾಗ ಬನ್ನಿ ನೆಕ್ಸ್ಟ್ ಪ್ರಾಬ್ಲಮ್ ಒಬ್ಬ ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನ 5 ರಷ್ಟಿದೆ 4 ವರ್ಷಗಳ ಹಿಂದೆ ಇದು 9 ರಷ್ಟಿತ್ತು ತಂದೆಯ ವಯಸ್ಸು ಈ ರೀತಿ ಇದೆ 50 60 35 40 ವರ್ಷ ಟ್ರೈ ಮಾಡಿ ಬೇಗ ಟ್ರೈ ಮಾಡಿ ಓಕೆ ನಿಮ್ಮ ಟೈಮರ್ ಸ್ಟಾರ್ಟ್ ಆಗಿದೆ ಓಕೆ ನಿಮ್ಮ ಟೈಮರ್ ಸ್ಟಾರ್ಟ್ ಇದೆ ನೋಡಿ ನೋಡಿ ಇವಾಗ ನೋಡಿ ಒಬ್ಬ ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನ 5 ರಷ್ಟಿದೆ ಯಾರು ಮಾಡಿಲ್ಲ 4 ವರ್ಷಗಳ ಹಿಂದೆ ಇದು 9 ರಷ್ಟಿತ್ತು ಇಲ್ಲಿ ನೋಡಿ ಇದು ಕ್ವೆಶ್ಚನ್ ಮೇಲೆ ಡಿಪೆಂಡ್ ಆಗುತ್ತೆ ಹೌದಾ ಅಲ್ಲಿ ಆಪ್ಷನ್ ಅಲ್ಲಿ ಏನಿದೆ ಅಲ್ಲ ಆ ಆನ್ಸರ್ ಬರೋಕೆ ಅಷ್ಟೇ ಟ್ರೈ ಮಾಡಿ ಆ ಕ್ವೆಶ್ಚನ್ ಈ ತರ ಈ ಕ್ವೆಶ್ಚನ್ ಈ ತರ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಏನ ಬಿಳ್ಸಿರ್ತನಲ್ಲ ಎಲ್ಲಾ ಕ್ವೆಶ್ಚನ್ ನ್ನು ಒಂದಸಲ ರಿಪೀಟ್ ಮಾಡಿ ರಿಪೀಟ್ ಆದ್ಮೇಲೆ ಏನಾದರೂ ಡೌಟ್ ಇದ್ದರೆ ಟೆಲಿಗ್ರಾಮ್ ಅಲ್ಲಿ ಕೇಳಿ ಹೌದಾ ಓಕೆ ಇವಾಗ ನೋಡಿ ತಂದೆಯ ವಯಸ್ಸು ಯಾರ ವಯಸ್ಸಿನ ಮಗನ ವಯಸ್ಸಿನ 5 ರಷ್ಟಿದೆ ಮಗನ ವಯಸ್ಸಿನ 5 ರಷ್ಟು ತಂದೆ ಹೌದಾ ನೆಕ್ಸ್ಟ್ ಏನು ಅಂತಾರೆ 4 ವರ್ಷಗಳ ಹಿಂದೆ 4 ವರ್ಷಗಳ ಹಿಂದೆ ತಂದೆಯ ವಯಸ್ಸು ಎಷ್ಟಿತ್ತಂತೆ 9 ರಷ್ಟು ಮಗನ 9 ರಷ್ಟಿತ್ತಂತೆ ಹೌದಾ ಇವಾಗ ನೋಡಿ ಇವಾಗ ಇಲ್ಲಿ ಏನು ಮಾಡಬೇಕಂತಂದ್ರೆ ಯಾವ ತರ ಡಿಫರೆನ್ಸ್ ತಗೋಬೇಕು ಯಾರು 40 9 ಮತ್ತು 1 ರ ಮಧ್ಯೆ ಡಿಫರೆನ್ಸ್ ಎಷ್ಟು ಬಂದಿದೆ 8 ಬಂದಿದೆ ಹೌದಾ ಇವಾಗ ನೋಡಿ ಇಲ್ಲಿ ಏನು ಕನ್ಫ್ಯೂಸ್ ಆಗುತ್ತೆ ಅಂತಂದ್ರೆ ಯಾರು ಕೇಳಿದರೆ ತಂದೆಯ ವಯಸ್ಸು ಈ ರೀತಿ ಇದೆ ಅಂದ್ರೆ ಇದು ತಂದೆಯ ಪಾಟು ಇದೇನು ತಂದೆಯ ಪಾಟು ಇದು ಮಗನ ಪಾಟು ಇವಾಗ 8 ಇಂಟು 4 ಮಾಡಿದ್ರೆ 8 4 ಲೇ 32 32 5 ಲೇ ಎಷ್ಟು 160 ಬಂತು ಹೌದಾ 160 ಬಂದ್ರೆ ಹೌದಾ 160 ಬಂತು ಎಷ್ಟು ವರ್ಷಗಳ ಹಿಂದೆ ಅಂದರೆ 4 ವರ್ಷಗಳ ಹಿಂದೆ ಅಂದಿದ್ದಾರೆ ಅದಕ್ಕೆ ಡಿವೈಡೆಡ್ ಬೈ 4 ಮಾಡಬೇಕು 4 1 4 4 16 ಒಂದು 0 ಎಷ್ಟು ಆಯ್ತು 40 ವರ್ಷ ಆಯ್ತು ಹೌದಾ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಇಲ್ಲಿ ನೋಡಿ 8 4 32 32 5 160 4 ವರ್ಷಗಳ ಹಿಂದೆ ಅಂದಿದ್ದಾರೆ ಡಿವೈಡೆಡ್ ಬೈ 4 ಮಾಡಿದ್ರಿ 4 4 16 ಓಕೆ ಇದು ಗೊತ್ತಾಗಲಿಲ್ಲ ಈ ತರ ಮಾಡಿ ಏನ್ ಮಾಡಬೇಕು ಅಂತಂದ್ರೆ ಇವಾಗ ನೋಡಿ 4 ವರ್ಷಗಳ ಹಿಂದೆ ಅಂದಿದಾರ ಈ 4 ಅನ್ನು ಬಿಟ್ಬಿಡಿ 4 ಅನ್ನು ಬಿಟ್ಬಿಡಿ ಇದನ್ನ ಕನ್ಸಿಡರ್ ಮಾಡಬೇಡ ಹೌದಾ ಯಾಕೆ 8 4 32 32 5 160 ಆಪ್ಷನ್ ಅಲ್ಲಿ 160 ಇಲ್ಲ ಸರ್ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಅವಾಗ ಏನು ಮಾಡ್ರಿ ಇಲ್ಲಿ 8 ಇದೆ ಇಲ್ಲಿ 5 ಇದೆ 8 5 ಲೇ ಎಷ್ಟು 40 ಆನ್ಸರ್ 40 ವರ್ಷ ಏನು ಡಿಫರೆನ್ಸ್ ಬಂದಿರುತ್ತಲ್ಲ ಒಂದು ತಂದೆಗೆ ಇಂಟು ಮಾಡಿ ತಂದೆ ಕೇಳಿದ್ರೆ ತಂದೆಗೆ ಇಂಟು ಮಾಡ್ರಿ ಮಗ ಕೇಳಿದ್ರೆ ಮಗಗೆ ಇಂಟು ಮಾಡಿ ಇಷ್ಟೇ ಮಾಡೋದು 8 5 ಲೇ 40 8 1 ಲೇ 8 ಓಕೆ ನೆಕ್ಸ್ಟ್ ಬನ್ನಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಒಂದ ಸಲ ಬಿಟ್ಟು 2 5 ರಿಕಾರ್ಡ್ ಕ್ಲಾಸ್ ಇರುತ್ತೆ ರಿಕಾರ್ಡ್ ಕ್ಲಾಸ್ ನ ಒಂದ ಸಲ ಇನ್ನೊಂದು ನೋಡ್ಕೊಳ್ಳ್ರಿ ಹೌದಾ
ಅಲ್ಲಿ ಏನಾದರೂ ನಿಮಗೆ ತುಂಬಾ ಕನ್ಫ್ಯೂಸ್ ಆದಾಗ ನೆಕ್ಸ್ಟ್ ನನ್ನ ಟೆಲಿಗ್ರಾಮ್ ನಲ್ಲಿ ಯಾವ ಕ್ವೆಶ್ಚನ್ ಕನ್ಫ್ಯೂಸ್ ಆಗಿದಿಲ್ಲ ಅದನ್ನ ಹೇಳಿ ನೆಕ್ಸ್ಟ್ ನಾನು ಸಾಲ್ವ್ ಮಾಡ್ತೀನಿ ಅರುಣನ ವಯಸ್ಸಿನ ಅನುಪಾತವು ವಿನೋದನ ವಯಸ್ಸಿಗೆ 4:3 ಆಗಿರುತ್ತದೆ ವಿನೋದನು 5 ವರ್ಷಗಳ ನಂತರ 20 ವರ್ಷಗಳ ಹರೆಯದವನಾಗಿರುತ್ತಾನೆ ಹರೆಯದವನಾಗಿರುತ್ತಾನೆ ನೆಕ್ಸ್ಟ್ ಇಲ್ಲೊಂದು ನೋಡಿ ಇಲ್ಲೊಂದು ಬಿಟ್ಟಿದ್ದಾರೆ ಇಲ್ಲೊಂದು ಬಿಟ್ಟಿದ್ದಾರೆ ಎಷ್ಟು ತೋಬೇಕಂದ್ರೆ 3 ವರ್ಷಗಳ ಮುಂಚೆ ಅರುಣನ ವಯಸ್ಸು ಎಷ್ಟಾಗಿತ್ತು ಹೌದಾ ಇನ್ನೇಮ್ ನೋಡಿ ಅರುಣನ ವಯಸ್ಸಿನ ಅನುಪಾತವು ವಿನೋದನ ವಯಸ್ಸಿಗೆ 4:3 ಆಗಿರುತ್ತದೆ ವಿನೋದನು 5 ವರ್ಷಗಳ ನಂತರ 20 ವರ್ಷಗಳ ಹರೆಯದವನಾಗಿರುತ್ತಾನೆ 3 ವರ್ಷಗಳ ಮುಂಚೆ ಅರುಣನ ವಯಸ್ಸು ಎಷ್ಟಾಗಿತ್ತು 20 21 17 15 ನಿಮ್ಮ ಟೈಮರ್ ಸ್ಟಾರ್ಟ್ ಆಗಿದೆ ಬೇಗ ಟ್ರೈ ಮಾಡಿ ಓಕೆ ಚಂದ್ರಕಲಾ ಅವರೆ ಇವಾಗ ಕ್ಲಾಸ್ ಇದು ಮಾಡಿ ನಿಮಗೆ ಏನೋ ಡೌಟ್ ಇದ್ರು ನೆಕ್ಸ್ಟ್ ಲಾಸ್ಟ್ ಹೇಳಿ ಆಯ್ತಾ ಬೇಗ ಬೇಗ ಮಾಡಿ ಮೌರ್ಯ ಸಾಮ್ರಾಟ್ ಮತ್ತು ಚಂದ್ರಕಲಾ ಅವರೆ ಏನೇ ಇದ್ರು ಲಾಸ್ಟ್ 5 ಮಿನಿಟ್ಸ್ ಇರುತ್ತೆ ಅವಾಗ ಇದು ಮಾಡಿ ಇದು ಎಷ್ಟು ಬರುತ್ತೆ ನೋಡ್ರಿ ಮಾಂತೇಶ್ ಒಬ್ಬರು ಕೊಟ್ಟಿದ್ದಾರೆ 17 ಅಂತ ಮಾಲತಿ ಕೊಟ್ಟಿದ್ದಾರೆ 17 ಅಂತ ಹೇಳಿ ಇದರಲ್ಲಿ ಏನಿಲ್ಲ ಇಲ್ಲಿ ನೋಡ್ರಿ ನೀವು ಇದರಲ್ಲಿ ಏನು ತಲೆಕೆಡಿಸಬೇಕಾಗಿದಿರಲಿಲ್ಲ ಎಷ್ಟು ಈಜಿ ಆಗುತ್ತೆ ನೋಡ್ರಿ ಅರುಣನ ವಯಸ್ಸಿನ ಅನುಪಾತವು ವಿನೋದನ ವಯಸ್ಸಿಗೆ 4:3 ಆಗಿರುತ್ತದೆ ವಿನೋದನ 5 ವರ್ಷಗಳ ನಂತರ ಎಷ್ಟು ವರ್ಷ ಇದ್ದಾನೆ 20 ವರ್ಷ ಇದ್ದಾನೆ 20 ವರ್ಷ ಹರಿದವನು ಇದ್ದಾನೆ 3 ವರ್ಷಗಳ ಮುಂಚೆ ಅರುಣನ ವಯಸ್ಸು ಎಷ್ಟು 20 ಇದ್ದರೆ 3 ವರ್ಷಗಳ ಮುಂಚೆ ಅಂದಾಗ ಮೈನಸ್ ಮಾಡಿಬಿಡ್ರಿ ಎಷ್ಟು ಆಯ್ತು 17 ಆನ್ಸರ್ ಸಿ 17 ಹೌದಾ 20 ವರ್ಷಗಳ ಹರಿದವನಾಗಿರ್ತಾನೆ 3 ವರ್ಷಗಳ ಮುಂಚೆ ಅಂದ್ರೆ -3 ಮಾಡಿಬಿಡ್ರಿ ಎಷ್ಟು ಆಯ್ತು 17 ವರ್ಷ ನೆಕ್ಸ್ಟ್ ಬನ್ನಿ ತಂದೆಯ ವಯಸ್ಸು ಈಗ ಮಗನಿಗಿಂತ 3 ಪಟ್ಟು 10 ವರ್ಷಗಳ ನಂತರ ಮಗನ ವಯಸ್ಸು ತಂದೆಯ ಅರ್ಧದಷ್ಟು ಆಗುತ್ತದೆ ಈಗ ಮಗನ ವಯಸ್ಸು ಎಷ್ಟು 20 25 15 10 ಬೇಗ ಟ್ರೈ ಮಾಡಿ ನಿಮ್ಮ ಟೈಮರ್ ಸ್ಟಾರ್ಟ್ ಆಗುತ್ತೆ ಬೇಗ ಟ್ರೈ ಮಾಡಿ क्लास बर्ता है क्लास क्लियर आगे ओके 25 सेकेंड टाइमर प्रॉब्लम्स ऑन एजेस चैप्टर तुम्बा इंपॉर्टेंट क्लास बर्ती अंत करेक्ट चेक बर्ता है नोड़ क्लास हाउदा आंसर मारता क्लास बर्ती अंतर क्लास बर्ता है नोड़ हाउदा तंदेय वयसु मगने वयसिगिंत मूरु पट्टु ತಂದೆಯ ವಯಸ್ಸು ಮಗನ ವಯಸ್ಸಿನ 3 ಪಟ್ಟು ಮಗನಿಗಿಂತ ತಂದೆ 3 ಪಟ್ಟು ಹೌದಾ 10 ವರ್ಷಗಳ ನಂತರ 10 ವರ್ಷಗಳ ನಂತರ ಮಗನ ವಯಸ್ಸು ತಂದೆಯ ಅರ್ಧದಷ್ಟು ತಂದೆಯ ಅರ್ಧದಷ್ಟು ಈಗ ಮಗನ ವಯಸ್ಸು ಎಷ್ಟು ಅಂತ ಕೇಳ್ತಾರೆ ಡಿಫರೆನ್ಸ್ ಎಷ್ಟು ಇದೆ 1 ಇದೆ ಇದು ಮಗ ಇದು ತಂದೆ 10 ಅಂದ್ಲೇ 10 10 ಅಂದ್ಲೇ 10 ಆನ್ಸರ್ 10 10 10 ಯಾರು ಕೊಟ್ಟಿದ್ರಲ್ಲ ಅದು ಕರೆಕ್ಟ್ ಇದೆ ಹೌದಾ ತಂದೆ ಮತ್ತು ಮಗ 3 ಪಟ್ಟು ಮಗನ 3 ಪಟ್ಟು ಅಂದ್ರೆ ಒಂದು ಮಗ ಇದ್ದರೆ ತಂದೆ 3 ಪಟ್ಟು 10 ವರ್ಷಗಳ ನಂತರ ಅಂತಾರೆ ಮಗನ ಅರ್ಧದಷ್ಟು ತಂದೆಯ ಅರ್ಧದಷ್ಟು ಮಗ ತಂದೆ ಹೇಳಿದ್ರೆ ಮಗ ಅರ್ಧ ಅಂದ್ರೆ 1 ಇದರ ಎರಡರ ಡಿಫರೆನ್ಸ್ 1 10 ಅಂದ್ಲೇ 10 10 ಅಂದ್ಲೇ 10 ನೆಕ್ಸ್ಟ್ ಬನ್ನಿ ವ್ಯಕ್ತಿಯು ತನ್ನ ಮಗಳಿಗಿಂತ 2 ಪಟ್ಟು ಹೆಚ್ಚಿನ ವಯಸ್ಸಿನವನು 10 ವರ್ಷಗಳ ಹಿಂದೆ ಆತ ತನ್ನ ಮಗಳಿಗಿಂತ 3 ಪಟ್ಟು ಹೆಚ್ಚು ವಯಸ್ಸಿನವನಾಗಿದ್ದ ತಂದೆಯ ಸದ್ಯದ ವಯಸ್ಸು ಎಷ್ಟು 20 30 60 40 ನಿಮ್ಮ ಟೈಮರ್ ಸ್ಟಾರ್ಟ್ ಆಗುತ್ತೆ ಓಕೆ ಕ್ಲಾಸ್ ಯಾರಿ ಬರ್ತಾ ಇಲ್ಲಲ್ಲ ಅವರು ಇನ್ನೊಮ್ಮೆ ರಿಫ್ರೆಶ್ ಮಾಡಿ ಇಲ್ಲ ಡೇಟಾ ಆನ್ ಆಫ್ ಮಾಡಿ ಆನ್ ಮಾಡಿ ಆಯ್ತಾ ಆಫ್ ಮಾಡಿ ಆನ್ ಮಾಡಿ ಕ್ಲಾಸ್ ಕರೆಕ್ಟ್ ಆಗಿದೆ ಕ್ಲಾಸ್ ನಲ್ಲಿ ಏನು ಪ್ರಾಬ್ಲಮ್ ಇಲ್ಲ ನಿಮ್ಮ ನೆಟ್ವರ್ಕ್ ಪ್ರಾಬ್ಲಮ್ ಇರಬೇಕು ಅದು ಓಕೆ ರಿಫ್ರೆಶ್ ಮಾಡ್ಕೊಳ್ಳಿ ಆನ್ಸರ್ ಎಷ್ಟು ಬರುತ್ತೆ ನೋಡಿ 40 40 40 40 40 ಅಂತ ಇದ್ರಾ ಓಕೆ ಓಕೆ 40 40 40 40 40 ವೆರಿ ಗುಡ್ ವೆರಿ ಗುಡ್ ವ್ಯಕ್ತಿಯು ತನ್ನ ಮಗಳಿಗಿಂತ ಒಬ್ಬ ವ್ಯಕ್ತಿ ಅಂದ್ರೆ ಅವನು ಏನು ತನ್ನ ತಂದೆ ಆಗಿಬಿಡ್ತಾನೆ
ತಂದೆ ಮತ್ತು ಮಗಳು ಹೌದಾ ಓಕೆ ತನ್ನ ಮಗಳಿಗಿಂತ 2 ಪಟ್ಟು ಮಗಳಿಗಿಂತ 2 ಪಟ್ಟು ಅಂದ್ರೆ ಮಗಳು ಒಂದಿದ್ರೆ ತಂದೆ 2 ಪಟ್ಟು ಅಂದ್ರೆ 2 ಹೌದಾ ನೆಕ್ಸ್ಟ್ ಅಂತಾರೆ ಎಷ್ಟು ವರ್ಷಗಳ 10 ವರ್ಷಗಳ ಹಿಂದೆ ಎಷ್ಟು ಇತ್ತಪ್ಪ ಅಂತಂದ್ರೆ ಮಗಳಿಗಿಂತ 3 ಪಟ್ಟು ಮಗಳು ಒಂದಿದ್ರೆ ತಂದೆ 3 ಪಟ್ಟು ಅವರ 2 ಡಿಫರೆನ್ಸ್ ಎಷ್ಟು ಆಯ್ತು 2 ಆಯ್ತು ಯಾರು ಕೇಳಿದರೆ ತಂದೆಯ ಸದ್ಯದ ವಯಸ್ಸು ಕೇಳಿದರೆ 17ಲೇ 20 27ಲೇ 40 ಆಪ್ಷನ್ ಡಿ 40 ವೆರಿ ಗುಡ್ ಆಪ್ಷನ್ ಡಿ 40 17ಲೇ 20 27ಲೇ 40 ಆಪ್ಷನ್ ಡಿ 40 ಕರೆಕ್ಟಾ ಓಕೆ ವೆರಿ ಗುಡ್ 40 40 ಕೊಟ್ಟಿದ್ರ ಇದು ವೆರಿ ಈಜಿ ಮೆಥಡ್ ಇದೆ ನಿಮ್ಮ ಮಾಡಕ್ಕೆ ಹೌದಾ ಇವಾಗ ಹೋಗೋಣ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ ಅಂಜಲಿಯ ವಯಸ್ಸು ತನ್ನ ಮಗಳ ವಯಸ್ಸಿನ 5 ರಷ್ಟಿದೆ 12 ವರ್ಷಗಳ ನಂತರ ಅಂಜಲಿಯ ವಯಸ್ಸು ತನ್ನ ಮಗಳ ವಯಸ್ಸಿನ 3 ರಷ್ಟಿದೆ ಹಾಗಾದ್ರೆ ಈಗಿನ ಅಂಜಲಿಯ ವಯಸ್ಸು ಎಷ್ಟು 4 ವರ್ಷ 16 ವರ್ಷ 12 ವರ್ಷ 18 ವರ್ಷ ಟ್ರೈ ಮಾಡಿ ಬೇಗ ಟ್ರೈ ಮಾಡಿ ಎಷ್ಟು ಬರ್ತೀನಿ ನೋಡಿ ನಿಮ್ಮ ಟೈಮ್ ಸ್ಟಾರ್ಟ್ ಆಗಿದೆ ನೋಡಿ ಆಪ್ ನಲ್ಲಿ ಏನೇ ನಿಮಗೆ ಇದಾದ್ರು ಅಲ್ಲಿ ಗೂಗಲ್ ಅಲ್ಲಿ ಸಿಗುತ್ತೆ ನಿಮಗೆ ಹೌದಾ ಡೈರೆಕ್ಟ್ ಅಲ್ಲಿ ವೈ ಮೊಬೈಲ್ ಅಲ್ಲಿ ನೋಡ್ಕೋಬೇಕು ಡೆಸ್ಕ್ಟಾಪ್ ಅಲ್ಲಿ ನೋಡ್ಕೋಬೇಕು ನಿಮ್ಮದೇ ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವು ಚೆಕ್ ಮಾಡ್ಕೋಬೇಕು ಕ್ಲಾಸ್ ಒಬ್ಬರಿಗೆ ಬರ್ತೆ ಎಲ್ಲರೂ ಬಂದ್ರೆ ಅದು ನಿಮ್ಮ ಮಿಸ್ಟೇಕ್ ಹೌದಾ ಎಲ್ಲರೂ ಕ್ಲಾಸ್ ಬರ್ತಾ ಇದ್ದರೆ ಒಬ್ಬರಿಗೆ ಬರ್ತಾ ಇಲ್ಲ ಅಂದ್ರೆ ರಿಫ್ರೆಶ್ ಮಾಡ್ಕೊಳ್ಳಿ ರಿಫ್ರೆಶ್ ಮಾಡ್ಕೊಳ್ಳಿ ನಿಮ್ಮ ಡೇಟಾ ಆಫ್ ಮಾಡಿ ಆನ್ ಮಾಡಿ ಎಷ್ಟು ಅಂತ ಇದ್ರ ಎಲ್ಲರೂ 12 12 12 ಅಂತ ಇದ್ರ ಓಕೆ ನೋಡೋಣ ಇವಾಗ ನೋಡಿ ಅಂಜಲಿಯ ವಯಸ್ಸು ತನ್ನ ಮಗಳ ವಯಸ್ಸಿನ ಎಷ್ಟರಂತೆ 5 ರಷ್ಟಿದೆ ಅಂಜಲಿಯ ವಯಸ್ಸು ತನ್ನ ಮಗಳ ವಯಸ್ಸಿನ 5 ರಷ್ಟಿದೆ ಓಕೆ ಇರಲಿ ನೆಕ್ಸ್ಟ್ ಏನಂತಾರೆ 12 ವರ್ಷಗಳ ನಂತರ 12 ವರ್ಷಗಳ ನಂತರ ಏನಾಗುತ್ತಂತೆ ಅಂಜಲಿಯ ವಯಸ್ಸು ತನ್ನ ಮಗಳ ವಯಸ್ಸಿನ 3 ರಷ್ಟು ಅಂಜಲಿಯ ವಯಸ್ಸು ತನ್ನ ಮಗಳ ವಯಸ್ಸಿನ 3 ರಷ್ಟು ಆಯ್ತು ಹೌದಾ ಇವಾಗ ನೋಡಿ 3 ಮತ್ತು 1 ರ ಡಿಫರೆನ್ಸ್ ಎಷ್ಟು 2 ಹೌದಾ ಯಾರು ಕೇಳಿದ್ರೆ ಅಂಜಲಿಯ ಮಗಳ ವಯಸ್ಸು ಎಷ್ಟು ಮಗಳ ವಯಸ್ಸು ಎಷ್ಟು ಅಂತ ಕೇಳಿದಾಗ ಇಲ್ಲಿ ನೋಡಿ ಇಲ್ಲಿ ಏನು ಮಾಡ್ತಾ ಇದ್ದೀರಿ ನೀವು 12 2ಲೇ 24 24 ಅಂದ್ರೆ 24 24 ಅಂತ ಆಪ್ಷನ್ ಅಲ್ಲಿ 24 ಇದೆಯಾ 24 ಇಲ್ಲ ಸರ್ ಹೌದಾ 24 ಇಲ್ಲ ಇವಾಗ ಏನು ಮಾಡಬೇಕಂದ್ರೆ ಈ ತರ ಇದ್ದಾಗ ಆಪ್ಷನ್ ಅಲ್ಲಿ 24 ಇಲ್ಲ ಇಲ್ಲಿ ನೋಡಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಕರೆಕ್ಟ್ ಆಗಿ ನೋಡಿ ಡಿಫರೆನ್ಸ್ ಮಾಡಿದಾಗ 2 ಬಂತ ಹೌದಾ ಡಿಫರೆನ್ಸ್ ಮಾಡಿದಾಗ 2 ಬಂತ ಇಲ್ಲಿ ಏನು ಮಾಡಬೇಕಂದ್ರೆ ಅವಾಗ ಇದೇ ಡಿಫರೆನ್ಸ್ ಬಂದಿದೆ ಅಷ್ಟೇ ಎಷ್ಟಿತ್ತು ಮಗಳ ವಯಸ್ಸಿನ 3 ರಷ್ಟಿದೆ ಇದು ಓಕೆ ಇದಿರಲಿ ಇವಾಗ ನೋಡಿ ಆಪ್ಷನ್ ಅಲ್ಲಿ 24 ಇಲ್ಲ ಸರ್ 24 ಬಂದಿಲ್ಲ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಅವಾಗ ಏನು ಮಾಡಬೇಕಂದ್ರೆ ಮಗಳ ವಯಸ್ಸು 12 ಅಂದ್ರೆ 12 ಹೌದಾ ಇಲ್ಲಿ ಏನು ಡಿಫರೆನ್ಸ್ ಮಾಡ್ಕೋಬೇಡ್ರಿ ಅವಾಗ 12 ಅಂದ್ರೆ 12 ತಾಯಿ ವಯಸ್ಸು 12 ಮೂರಲೇ 36 ಓಕೆನಾ 12 ಅಂದ್ರೆ 12 ನೆಕ್ಸ್ಟ್ ಬನ್ನಿ 4 ವರ್ಷಗಳ ಮಧ್ಯಂತರದಲ್ಲಿ ಜನಿಸಿದ 5 ಮಕ್ಕಳ ವಯಸ್ಸಿನ ಮೊತ್ತ 70 ವರ್ಷ ಅತ್ಯಂತ ಕಿರಿಯ ಮಗುವಿನ ವಯಸ್ಸು ಎಷ್ಟು 10 8 6 9 ಇದೆ ನಿಮ್ಮ ಟೈಮರ್ ಸ್ಟಾರ್ಟ್ ಆಗ್ತಾ ಇದೆ ನಿಮ್ಮ ಟೈಮರ್ ಸ್ಟಾರ್ಟ್ ಆಗ್ತಾ ಇದೆ ಬೇಗ ನೋಡಿ ಬೇಗ ಬೇಗ ಟ್ರೈ ಮಾಡಿ ಟ್ರೈ ಮಾಡಿ ಸಿ ಅಂತಾರೆ ಮಂತೇಶ್ ಅವರು ಓಕೆ 10 ಇಲ್ಲಿ ನೋಡಿ 4 ವರ್ಷಗಳ ಮಧ್ಯಂತರ ಜನಿಸಿದ 5 ಮಕ್ಕಳ ವಯಸ್ಸಿನ ಮೊತ್ತ 70 ವರ್ಷ ಅತ್ಯಂತ ಕಿರಿಯ ಮಗುವಿನ ವಯಸ್ಸು ಎಷ್ಟು ಅಂತ ಕೇಳಿದರಲ್ಲ ಇವಾಗ ನೋಡಿ 4 ವರ್ಷಗಳ ಮಧ್ಯಂತರ ಅಂದ್ರೆ ಡಿಫರೆನ್ಸ್ 4 ಫಸ್ಟ್ ಏನು ಮಾಡ್ರಿ x ತಗೋಣ ಪ್ಲಸ್ 4 ವರ್ಷ ಅಂದ್ರೆ x + 4
ನೆಕ್ಸ್ಟ್ ನಾಲ್ಕು ವರ್ಷ ಅಂದ್ರೆ ಎಕ್ಸ್ ಪ್ಲಸ್ ಏಟ್ ಒಟ್ಟು ಎಷ್ಟು ಮಕ್ಕಳು ಐದು ಮಕ್ಕಳು ನೆಕ್ಸ್ಟ್ ಎಕ್ಸ್ ಪ್ಲಸ್ ಟ್ವೆಲ್ವ್ ನೆಕ್ಸ್ಟ್ ಎಕ್ಸ್ ಪ್ಲಸ್ ಸಿಕ್ಸ್ಟೀನ್ ಹೌದಾ ಎಷ್ಟು ವರ್ಷ ಅಂತೆ ಎಪ್ಪತ್ತು ವರ್ಷ ಐದು ಮಕ್ಕಳು ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದಾಯ್ತು ಇವಾಗ ಏನ್ ಮಾಡ್ರಿ ಎಕ್ಸ್ ಎಕ್ಸ್ ಕೊಡ್ಸ್ರಿ ಎಕ್ಸ್ ಟೂ ಎಕ್ಸ್ ತ್ರೀ ಎಕ್ಸ್ ಫೋರ್ ಎಕ್ಸ್ ಫೈವ್ ಎಕ್ಸ್ ಎಕ್ಸ್ ಎಲ್ಲ ಕೂಡಿಸಿದಾಗ ಫೈವ್ ಎಕ್ಸ್ ಆಯ್ತು ಪ್ಲಸ್ ಎಂಟು ನಾಲ್ಕು ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಹದಿನಾರು ಎಷ್ಟಾಯ್ತು ಮೂವತ್ತು ಹೌದಾ ಟೋಟಲ್ ಎಷ್ಟಿದೆ ಸೆವೆಂಟಿ ಇದೆ ಫೈವ್ ಎಕ್ಸ್ ಎಪ್ಪತ್ತರಲ್ಲಿ ಮೂವತ್ತು ತೆಗೆದ್ರೆ ಎಷ್ಟು ಉಳಿಯಿತು ಎಪ್ಪತ್ತರಲ್ಲಿ ಮೂವತ್ತು ತೆಗೆದ್ರೆ ನಲವತ್ತು ಉಳಿಯಿತು ಹೌದಾ ಇಲ್ಲಿ ನೋಡ್ರಿ ಒಂದು ಎಕ್ಸ್ ಎರಡು ಎಕ್ಸ್ ಮೂರು ಎಕ್ಸ್ ನಾಲ್ಕು ಎಕ್ಸ್ ಐದು ಎಕ್ಸ್ ಹೌದಾ ಎಂಟು ನಾಲ್ಕು ಹನ್ನೆರಡು ಹನ್ನೆರಡು ಎರಡು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಹದಿನಾರು ನಲವತ್ತಾಗುತ್ತೆ ಓಕೆ ಸಾರಿ ನೆಕ್ಸ್ಟ್ ಆಗುತ್ತೆ ನಲವತ್ತಾಗುತ್ತೆ ಅಲ್ಲ ಇದು ನಲವತ್ತಾಗುತ್ತೆ ಓಕೆ ಓಕೆ ಎಷ್ಟಾಗುತ್ತೆ ಇದು ನಲವತ್ತು ಎಲ್ಲವನ್ನು ಕೂಡಿಸಿದ್ರೆ ನಲವತ್ತು ಎಂಟು ನಾಲ್ಕು ಹನ್ನೆರಡು ಇಪ್ಪತ್ನಾಲ್ಕು ಹದಿನಾರು ನಲವತ್ತು ಎಪ್ಪತ್ತರ ನಲವತ್ತು ತೆಗೆದ್ರೆ ಮೂವತ್ತು ಉಳಿತು ಹೌದಾ ಐದು ಒಂದ್ಲೆ ಐದು ಆರ್ಲೆ ಎಕ್ಸ್ ಇಜ್ ಇಕ್ವಲ್ ಟು ಎಷ್ಟು ಬಂತ್ರಿ ಆರು ಬಂತು ಹೌದಾ ಆರ್ ಅಂದ್ರೆ ಅಲ್ಲಿ ಏನ್ ಕೇಳಿದರೆ ಅತ್ಯಂತ ಕಿರಿಯ ಮಗುವಿನ ವಯಸ್ಸು ಅತ್ಯಂತ ಕಿರಿಯ ಮಗು ಅಂದ್ರೆ ಯಾವುದು ಎಕ್ಸ್ ಅತ್ಯಂತ ದೊಡ್ಡ ಅಂದ್ರೆ ಎಕ್ಸ್ ಪ್ಲಸ್ ಸಿಕ್ಸ್ಟೀನ್ ಅತ್ಯಂತ ಕಿರಿಯ ಮಗು ಅಂದ್ರೆ ಎಕ್ಸ್ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ ಆರು ಆನ್ಸರ್ ಎಷ್ಟು ಸಿ ಆರು ಹೌದಾ ಅತ್ಯಂತ ಕಿರಿಯ ಮಗುವಿನ ವಯಸ್ಸು ಎಷ್ಟು ಆರು ಇಲ್ಲಿ ನೋಡ್ರಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ರಿ ನಾಲ್ಕು ವರ್ಷಗಳ ಮಧ್ಯಂತರದಲ್ಲಿ ಜನಿಸಿದ ಐದು ಮಕ್ಕಳ ವಯಸ್ಸಿನ ಮೊತ್ತ ಎಪ್ಪತ್ತು ವರ್ಷಗಳು ಅತ್ಯಂತ ಕಿರಿಯ ಮಗುವಿನ ವಯಸ್ಸು ಎಷ್ಟು ಅಂತ ಕೇಳಿದಾರ ಫಸ್ಟ್ ಎಕ್ಸ್ ತಗೊಳ್ರಿ ಎಕ್ಸ್ ಪ್ಲಸ್ ಫೋರ್ ಎಲ್ಲಕ್ಕೂ ನಾಲ್ಕು 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 ಡಿಫ್ರೆನ್ಸ್ ಮಾಡ್ತಾ ಹೋಗಿ ಎಷ್ಟು ಮಕ್ಕಳು ಐದು ಮಕ್ಕಳು ಎಕ್ಸ್ ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಏಟ್ ಎಕ್ಸ್ ಪ್ಲಸ್ ಟ್ವೆಲ್ವ್ ಎಕ್ಸ್ ಪ್ಲಸ್ ಸಿಕ್ಸ್ಟೀನ್ ಒಟ್ಟು ಮೊತ್ತ ಎಪ್ಪತ್ತು ಎಕ್ಸ್ ಎಕ್ಸ್ ಎಲ್ಲ ಕೂಡಿಸಿದಾಗ ಫೈವ್ ಎಕ್ಸ್ ಎಲ್ಲ ಡಿಜಿಟ್ ಕೂಡಿಸಿದಾಗ ನಲವತ್ತು ಎಪ್ಪತ್ತು ಎಪ್ಪತ್ತರ ನಲವತ್ತಾದ್ರೆ ಮೂವತ್ತು ಐದು ಒಂದ್ಲೆ ಐದು ಆರ್ಲಿ ಅತ್ಯಂತ ಕಿರು ಅಂದ್ರೆ ಎಕ್ಸ್ ಆರ್ ಆನ್ಸರ್ ಎಷ್ಟು ಸಿಕ್ಸ್ ಯುವರ್ ಆನ್ಸರ್ ನೆಕ್ಸ್ಟ್ ಬನ್ನಿ ಮೂರು ವರ್ಷಗಳ ಮಧ್ಯಂತರದಲ್ಲಿ ಜನಿಸಿದ ಐದು ಮಕ್ಕಳ ವಯಸ್ಸಿನ ಮೊತ್ತ ಐವತ್ತು ವರ್ಷ ಅತ್ಯಂತ ಕಿರಿಯ ಮಗುವಿನ ವಯಸ್ಸು ಎಷ್ಟು ನಾಲ್ಕು ಎಂಟು ಹತ್ತು ಹನ್ನೆರಡು ಬೇಗ ಟ್ರೈ ಮಾಡಿ ಬೇಗ ಬೇಗ ಕ್ಲಾಸ್ ಬರ್ತಾ ಇಲ್ಲ ಅಂತಂದ್ರೆ ಇನ್ಸ್ಟಾಗ್ರಾಮ್ ಸರ್ ಇನ್ಸ್ಟಾಗ್ರಾಮ್ ಸಂತೋಷ್ ಲಾಡ್ ಐಎನ್ಸಿ ಇನ್ಸ್ಟಾಗ್ರಾಮ್ ಹೋಗಿ ಅಲ್ಲಿ ಲಿಂಕ್ ಇದೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಆಯ್ತಾ ಬರುತ್ತೆ ಓಕೆ ಯಾಪ್ ನಲ್ಲಿ ನಿಮ್ದೇ ಮಿಸ್ಟೇಕ್ ಇರಬೇಕು ಯಾಪ್ ಅಪ್ಡೇಟ್ ಮಾಡ್ರಿ ಅದನ್ನ ಹೌದಾ ನೋಡ್ರಿ ಮೂರು ವರ್ಷ ಮಧ್ಯಂತರ ಜನಿಸಿದ ಐದು ಮಕ್ಕಳ ವಯಸ್ಸಿನ ಮೊತ್ತ ಎಷ್ಟಂತೆ ಐವತ್ತು ವರ್ಷ ಅತ್ಯಂತ ಕಿರಿಯ ಮಗುವಿನ ವಯಸ್ಸು ಎಷ್ಟು ಅಂತ ಕೇಳಿದಾರ ಓಕೆ ನೋಡೋಣ ಇವಾಗ ನೋಡ್ರಿ ಮೂರು ವರ್ಷಗಳ ಮಧ್ಯಂತರ ಅವಾಗ ಏನ್ ಮಾಡಿದ್ರೆ ನಾಲ್ಕು ವರ್ಷ ಮಧ್ಯಂತರ ಮಾಡಿದ್ರೆ ಇವಾಗ ಮೂರು ವರ್ಷ ಎಕ್ಸ್ ಎಕ್ಸ್ ಪ್ಲಸ್ ತ್ರೀ ಮತ್ತು ಮೂರು ವರ್ಷ ಅಂದ್ರೆ ಎಕ್ಸ್ ಪ್ಲಸ್ ಸಿಕ್ಸ್ ಮತ್ತೆ ಮೂರು ವರ್ಷ ಅಂದ್ರೆ ಎಕ್ಸ್ ಪ್ಲಸ್ ನೈನ್ ಮತ್ತೆ ಮೂರು ವರ್ಷ ಅಂದ್ರೆ ಎಕ್ಸ್ ಪ್ಲಸ್ ಟ್ವೆಲ್ವ್ ಟೋಟಲ್ ಎಷ್ಟು ಮಕ್ಕಳು ಐದು ಮಕ್ಕಳು ಒಂದು ಎರಡು ಮೂರು ನಾಲ್ಕು ಐದು ಅವುಗಳ ಮೊತ್ತ ಎಷ್ಟಂತೆ ಐವತ್ತಂತೆ ಎಕ್ಸ್ ಎಕ್ಸ್ ಎಲ್ಲ ಕೊಡಿಸ್ರಿ ಒಂದು ಎಕ್ಸ್ ಎರಡು ಎಕ್ಸ್ ಮೂರು ಎಕ್ಸ್ ನಾಲ್ಕು ಎಕ್ಸ್ ಫೈವ್ ಎಕ್ಸ್ ಫೈವ್ ಎಕ್ಸ್ ನೆಕ್ಸ್ಟ್ ನೋಡ್ರಿ ಮೂರು ಆರು ಮೂರು ಒಂಬತ್ತು 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 ಹದಿನೆಂಟು ಹದಿನೆಂಟು ಹನ್ನೆರಡು ಮೂವತ್ತು ಹೌದಾ ಎಷ್ಟಾಯ್ತು ಐವತ್ತಾಯ್ತು ನೆಕ್ಸ್ಟ್ ಫೈವ್ ಎಕ್ಸ್ ಇಜ್ ಈಕ್ವಲ್ ಟು ಐವತ್ತರಲ್ಲಿ ಮೂವತ್ತು ತೆಗಿರಿ ಎಷ್ಟು ಉಳಿತು ಇಪ್ಪತ್ತು ಐದು ಒಂದ್ಲೆ ಐದು ನಾಲ್ಕಲೆ ಎಕ್ಸ್ ಎ ವ್ಯಾಲ್ಯೂ ಎಷ್ಟು ಬಂತು ನಾಲ್ಕು ಬಂತು ಅತ್ಯಂತ ಕಿರಿಯ ಅಂದ್ರೆ ಯಾವುದು ಎಕ್ಸ್ ಎಕ್ಸ್ ಇಜ್ ಈಕ್ವಲ್ ಟು ಫೋರ್ ಅಂದ್ರೆ ಆನ್ಸರ್ ಫೋರ್ 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 ಯಾರು ಕೊಟ್ಟಿದ್ರಲ್ಲ ಅದು ಕರೆಕ್ಟ್ ಆನ್ಸರ್ ಓಕೆ ವೆರಿ ಗುಡ್ ನೆಕ್ಸ್ಟ್ ಬನ್ನಿ ಇಬ್ಬರು ವ್ಯಕ್ತಿಗಳ ಎ ಮತ್ತು ಬಿ ಅವರ ಈಗಿರುವ ವಯಸ್ಸಿನ ಅನುಪಾತ ಐದು ಅನುಪಾತ ಒಂದು ಆಗಿದೆ ನಾಲ್ಕು ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತವು ಮೂರು ಅನುಪಾತ ಒಂದು ಆಗುತ್ತದೆ ಅವರಿಬ್ಬರ ಈಗಿನ ವಯಸ್ಸಿನ ನಡುವೆ ಇರುವ ವ್ಯತ್ಯಾಸ ಎಷ್ಟು ಹದಿನಾರು ಹನ್ನೆರಡು ಹದಿನೈದು ಇಪ್ಪತ್ತು ಓಕೆ ಟ್ರೈ ಮಾಡಿ ಬೇಗ
ಬೇಗ ಬೇಗ ಟ್ರೈ ಮಾಡಿ ನಿಮ್ಮ ಟೈಮರ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಯಾಪ್ ನನ್ನ ಕ್ಲಾಸ್ ಬರ್ತಾ ಇದೆ ಇಲ್ಲಿ ನೋಡ್ರಿ ಯಾಪ್ ನಲ್ಲಿ ಬರ್ತಾ ಇಲ್ಲ ಅಂತ ಇದ್ದೀರಾ ಕ್ಲಾಸ್ ಯಾಪ್ ನಲ್ಲಿ ಬರ್ತಾ ಇದೆ ನೋಡ್ರಿ ಇಲ್ಲಿ ಹೌದಾ ಕ್ಲಿಯರ್ ಆಗಿದೆ ಗೊತ್ತಾಗ್ತಿದೆಯಾ ಇಲ್ಲಿ ನೋಡ್ರಿ ಹಚ್ಕೊಂಡು ಕೂತಿದ್ದಾರೆ ನಮ್ಮ ಟೆಕ್ನಿಷಿಯನ್ ಅವರು ಇಲ್ಲಿ ಹಚ್ಕೊಂಡು ಕೂತಿದ್ದಾರೆ ಅವರು ಕ್ಲಾಸ್ ಹಚ್ಕೊಂಡು ಕೂತಿದ್ದಾರೆ ಹೌದಾ ಕ್ಲಾಸ್ ಬರ್ತಾ ಇದೆ ಕ್ಲಾಸ್ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ಇದ್ದೀರಾ ಕ್ಲಾಸ್ ಕರೆಕ್ಟ್ ಇದೆ ಅಪ್ಡೇಟ್ ಮಾಡ್ರಿ ಯಾಪ್ ನೀವು ಯಾಪ್ ಅನ್ನು ಅಪ್ಡೇಟ್ ಮಾಡಿ ಅಪ್ಡೇಟ್ ಮಾಡಬೇಕು ಅಪ್ಡೇಟ್ ಮಾಡ್ತಾ ಇದ್ದರೆ ಕರೆಕ್ಟ್ ಆಗಿ ಬರುತ್ತೆ ನೀವು ಹಾಗೆ ಫೆಬ್ರವರಿ 2 ಕನ್ನ ಇನ್ಸ್ಟಾಲ್ ಮಾಡ್ಕೊಂಡು ಸಬ್ಮಿಟ್ ಮಾಡ್ಕೊಂಡು ಬಿಟ್ರೆ ಅಪ್ಡೇಟ್ ಮಾಡ್ತಾ ಇರಬೇಕು ಅದನ್ನ ಹೌದಾ ಇವಾಗ ನೋಡಿ ಆನ್ಸರ್ ಏನು ಕೊಟ್ಟಿದ್ದೀರಾ ಎಲ್ಲರೂ 16 16 ಅಂತ ಕೊಟ್ಟಿದ್ರೆ ನೋಡೋಣ ಎ ಮತ್ತು ಬಿ ಎ ಮತ್ತು ಬಿ ಅವರ ಈಗಿರೋ ವಯಸ್ಸಿನ ಅನುಪಾತ 5 ಅನುಪಾತ 1 4 ವರ್ಷಗಳ ನಂತರ 4 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ 3 ಅನುಪಾತ 1 ಹೌದಾ ಅವರಿಬ್ಬರ ಈಗಿನ ವಯಸ್ಸಿನ ನಡುವೆ ಇರುವ ವ್ಯತ್ಯಾಸ ಅಂತ ಕೇಳಿದಾರೆ ಇಲ್ಲಿ ನೋಡಿ ವ್ಯತ್ಯಾಸ ಅಂತ ಕೇಳಿದಾಗ ಏನು ಮಾಡ್ತಾ ಇದ್ರಿ ಏನು ಮಾಡಿ ಹೌದಾ ಇಲ್ಲಿ ನೋಡಿ ಇಲ್ಲಿ ಏನು ಮಾಡ್ಬಿಡೋಕಂದ್ರೆ ಏನು ಕೊಟ್ಟಿದಾರ 5 ಅನುಪಾತ 1 ಸರ್ 16 ಇದೆ 12 ಇದೆ 15 ಇದೆ 20 ಇದೆ ಹೌದಾ ಇಲ್ಲಿ ಎಷ್ಟು ವರ್ಷ ಇದೆ 4 ವರ್ಷ ಇದೆ ಇಲ್ಲಿ ಎಷ್ಟು ವರ್ಷ ಇದೆ 4 ವರ್ಷ ಇದೆ 4 4 ಸೇರಿದ್ರೆ 8 8 8 2 ಮಾಡಿದ್ರೆ 16 ಯಾವ ತರ ಮಾಡಿದ್ರು 16 ಬರುತ್ತೆ ಕರೆಕ್ಟ್ ಆಗಿ ನೋಡ್ತಾ ಹೋಗಿ ಹೌದಾ 16 ಅಂತ ಕೊಟ್ಟಿದ್ದೀರಾ ನೀವು ಹೇಗೆ ಮಾಡಿದ್ರು ಹಾಗೆ ಬರುತ್ತೆ 5 3 ಲೇ 15 1 1 ಲೇ 1 5 3 ಲೇ 15 ಇಲ್ಲಿ ನೋಡಿ 5 3 ಲೇ 15 ನೆಕ್ಸ್ಟ್ 1 1 ಲೇ 1 ಎಷ್ಟು ಐತ್ರಿ 16 ಹೌದಾ 4 + 4 8 8 2 ಲೇ 16 ನೀ ಯಾವ ತರ ಮಾಡಿದ್ರು ಆನ್ಸರ್ ಹಾಗೆ ಬರುತ್ತೆ ಓಕೆ ಡೋಂಟ್ ವರಿ ಎ ವ್ಯಕ್ತಿಯು ಬಿ ಗಿಂತ ಎಷ್ಟು ವರ್ಷಗಳ ಚಿಕ್ಕವನಾಗಿದ್ದನೋ ಅಷ್ಟೇ ವರ್ಷ ಅಷ್ಟೇ ವರ್ಷ ಸಿ ಗಿಂತ ದೊಡ್ಡವನು ಬಿ ಮತ್ತು ಸಿ ಅವರ ವಯಸ್ಸಿನ ಒಟ್ಟು ಗುಣಿಸಿದರೆ ಅದೇನಾಗಬೇಕು ಅಂದ್ರೆ 48 ವರ್ಷವಾದರೆ ಏನ ವಯಸ್ಸೇನು ಅಂತ ಕೇಳಿದರೆ 24 30 20 ಪತ್ತೆ ಮಾಡಲಾಗದು ಬೇಗ ಮಾಡಿ ಟ್ರೈ ಮಾಡಿ ಎಷ್ಟು ಬರುತ್ತೆ ನೋಡಿ ಬೇಗ ನಿಮ್ಮ ಟೈಮರ್ ಸ್ಟಾರ್ಟ್ ಆಗಿದೆ ಬೇಗ ಬೇಗ ಮಾಡಿ 24 24 ಅಂತಾರೆ ರಮೇಶ್ ಮತ್ತು ರಂಜಿತ್ ಅವರು 24 ಅಂತಾರೆ ಓಕೆ ನೋಡೋಣ ಎ ಮತ್ತು ಬಿ ಯಾರಿದ್ದಾರೆ ಎ ಬಿ ಮತ್ತು ಸಿ ಇದರ ಓಕೆ ಮಾಡೋಣ ಎ ಇದ್ದಾನೆ ಬಿ ಇದ್ದಾರೆ ನೆಕ್ಸ್ಟ್ ಸಿ ಇದ್ದಾರೆ ಎ ಬಿ ಮತ್ತು ಸಿ ಇದ್ದಾರೆ ಎ ವ್ಯಕ್ತಿಯು ಬಿ ಗಿಂತ ಎಷ್ಟು ವರ್ಷ ಚಿಕ್ಕವನಾಗಿದ್ದನೋ ಅಷ್ಟೇ ವರ್ಷ ಸಿ ಗಿಂತ ದೊಡ್ಡವನು ಅಂದರೆ ಇವಾಗ ನಾವು ಏನು ಮಾಡೋಣ ಆಪ್ಷನ್ ಮುಖಾಂತರ ಓಡೋಣ ಆಪ್ಷನ್ ಎ ಇದಲ್ಲ ಎ ತಗೊಂಡ್ರಣ್ಣ 24 ವರ್ಷ ತಗೊಂಡ್ರಣ್ಣ ಆಪ್ಷನ್ ಎ ಎಗೆ 24 ವರ್ಷ ತಗೊಂಡ 24 ವರ್ಷ ತಗೊಂಡ ಏನ ವಯಸ್ಸು ಕೇಳಿದರ ಏನೇ 24 ತಗೊಂಡ ಏನ್ ಅಂತ ನೋಡ್ರಿ ಎ ವ್ಯಕ್ತಿಯು ಬಿ ಗಿಂತ ಎಷ್ಟು ವರ್ಷಗಳ ಚಿಕ್ಕವನಾಗಿದ್ದನೋ ಅಷ್ಟೇ ವರ್ಷ ಸಿ ಗಿಂತ ದೊಡ್ಡವನು ಇವಾಗ 24 ಇದೆಯಾ ಸಿ ಗಿಂತ ಅಷ್ಟೇ ವರ್ಷ ದೊಡ್ಡವನಾದ್ರೆ 12 ಇಡ್ಲೇ 24 ಈ 24 ಕ್ಕೆ 12 ಕೊಡಿಸ್ರಿ 36 ಎಷ್ಟೈತ್ರಿ 36 ಆಯ್ತು ಇಲ್ಲಿ ಏನು ಇದೆ ನೋಡ್ರಿ ಬಿ ಮತ್ತು ಸಿ ಅವರ ವಯಸ್ಸನ್ನು ಬಿ ಮತ್ತು ಸಿ ಯ ವಯಸ್ಸನ್ನು ಒಟ್ಟುಗೂಡಿಸಿದರೆ ಎಷ್ಟು ಬರಬೇಕು 48 ಬರಬೇಕು ಆನ್ಸರ್ ಕರೆಕ್ಟ್ ಇದೆಯಾ ಓಕೆ ಇಲ್ಲಿ ನೋಡಿ ಎ ಬಿ ಸಿ ಕೊಟ್ಟಿದಾರ ಎ ವ್ಯಕ್ತಿಯು ಬಿ ಗಿಂತ ಎಷ್ಟು ವರ್ಷ ಚಿಕ್ಕವನಿದೆ ಅವನು ಎಷ್ಟು ವರ್ಷ ಚಿಕ್ಕವನು ನಮಗೆ ಗೊತ್ತಿಲ್ಲ ನಾವು ಏನು ಮಾಡಿದ್ರಿ ಆಪ್ಷನ್ ಎ ಇದೆಯಲ್ಲ ಆ ಎ ಹಾಕಿದು ಕರೆಕ್ಟ್ ಬರುತ್ತೆ ಇಲ್ಲ ನೋಡೋಣ ಆಗ ಬರದೇ ಇದ್ದಾಗ ಬಿ ಹಾಕ್ತಾ ಇದ್ವಿ ಹೌದಾ ಏನ್ ಮಾಡಿದ್ರಿ 24 ಅಂತ ಹಾಕಿದ್ರಿ ಅವಾಗ ಏನ್ ಅಂತಾರೆ ಎ ವ್ಯಕ್ತಿಯು ಬಿ ಗಿಂತ ಎಷ್ಟು ವರ್ಷ ಚಿಕ್ಕವನಾಗಿದ್ದನೋ ಅಷ್ಟೇ ವರ್ಷ ಸಿ ಗಿಂತ ದೊಡ್ಡವನು ಇವಾಗ 24 ಇದೆ
ಹನ್ನೆರಡು ವರ್ಷ ಮಾಡಿದ್ರೆ ಹನ್ನೆರಡು ಅಂದ್ರೆ ಹನ್ನೆರಡು ಎಡ್ಲೆ ಇಪ್ಪತ್ನಾಲ್ಕು, ಈ ಇಪ್ಪತ್ನಾಲ್ಕಕ್ಕೆ ಹನ್ನೆರಡು ಸೇರಿಸಿದ್ರೆ ಮೂವತ್ತಾರು. ಬಿ ಮತ್ತು ಸಿ ಎ ಡಿಫ್ರೆನ್ಸ್ ಎಷ್ಟು ಬರ್ಬೇಕಂತೆ? ನಲವತ್ತೆಂಟು. ನಲವತ್ತೆಂಟು ಬಂದಿದೆಯಾ? ಹಾಗಾದ್ರೆ ಆನ್ಸರ್ ಎ ಕರೆಕ್ಟ್, ಇಪ್ಪತ್ನಾಲ್ಕು ಕರೆಕ್ಟ್. ಓಕೆ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ರಿಕಾರ್ಡ್ ಕ್ಲಾಸ್ ಇರುತ್ತೆ. ಇಲ್ಲಿ ಏನಾದ್ರು ಅಂಡರ್ಸ್ಟ್ಯಾಂಡ್ ಆಗದಿದ್ರೆ ಕರೆಕ್ಟ್ ಆಗಿ ರಿಕಾರ್ಡ್ ಕ್ಲಾಸ್ ನೋಡ್ಕೊಳ್ರಿ. ಪ್ರಾಬ್ಲಮ್ಸ್ ಆನ್ ಏಜಸ್ ಸ್ವಲ್ಪ ಟ್ವಿಸ್ಟ್ ಇರುತ್ತೆ ಇದು, ಯಾಕಂದ್ರೆ ಸ್ವಲ್ಪ ಸ್ವಲ್ಪ ಒಂದೊಂದು ಪ್ರಾಬ್ಲಮ್ ಚೇಂಜ್ ಆಗ್ತಾ ಇರ್ತವೆ. ಇವಾಗ ನೋಡ್ರಿ, ಇದು ನಿಮ್ಮ ಪಿ ಎಸ್ ಐ 2020 ಕೇಳಿದಂಥ ಕ್ವಶನ್ನು. ಇದನ್ನು ತುಂಬ ವಿದ್ಯಾರ್ಥಿಗಳು ತಪ್ಪು ಮಾಡಿದ್ರಿ ಪಿ ಎಸ್ ಐನಲ್ಲಿ. ಇವಾಗ ನೋಡ್ರಿ, ಒಬ್ಬ ವ್ಯಕ್ತಿಯು ಆತನ ಮಗನಿಗಿಂತ 24 ವರ್ಷ ಹಿರಿಯವನಾಗಿರುತ್ತಾನೆ. 2 ವರ್ಷಗಳ ನಂತರ ಆತನ ವಯಸ್ಸು ಮಗನ 2ರಷ್ಟಾಗುತ್ತದೆ. ಆತನ ಮಗನ ಪ್ರಸ್ತುತ ವಯಸ್ಸು ಎಷ್ಟು? 14 ವರ್ಷ, 18 ವರ್ಷ, 20 ವರ್ಷ, 22 ವರ್ಷ. ಟ್ರೈ ಮಾಡಿ. ಇವಾಗ ಕ್ಲಾಸ್ ಬರ್ತಾ ಇದೆಯಾ? ನೀವು ಅಪ್ಡೇಟ್ ಮಾಡಿರೋಕೆ ಇವಾಗ ಬರ್ತಾ ಇದೆ ಇದು. ಹೌದಾ? ಬೇಗ ಬೇಗ ನೋಡಿ ಎಷ್ಟು ಬರ್ತದೆ ನೋಡಿ. ಓಕೆ, ಗೊತ್ತಾಗ್ತಾ ಇಲ್ವ ಇದು? ಬಿ ಅಂತ ಇದ್ದೀರಾ, ಅದಕ್ಕೆ ನಾ ಹೇಳಿದೆ ನಿಮಗೆ ಇದು ಟಪ್ ಆಗುತ್ತೆ ನಿಮಗೆ ಅಂತೇಳಿ. ಇದು ಪಿ ಎಸ್ ಐ 2020 ಕೇಳಿದಂಥ ಕ್ವಶನ್, ಅದು ಪಿ ಎಸ್ ಐ 2020 ಕೇಳಿದಂಥ ಕ್ವಶನು. ಇಲ್ಲಿ ನೋಡಿ, ಒಬ್ಬ ವ್ಯಕ್ತಿಯು ತನ್ನ ಮಗನಿಗಿಂತ ಅಂತ ಕೊಟ್ಟಿದ್ದಾರೆ. ಏನಂದರೆ ಒಬ್ಬ ತಂದೆ ಇದ್ದಾನೆ, ಒಬ್ಬ ಮಗ ಇದ್ದಾನೆ. ಹೌದಾ? ಈ ಅಂತಾರೆ 24 ವರ್ಷ ಹಿರಿಯವನಾಗಿರುತ್ತಾನೆ. 2 ವರ್ಷಗಳ ನಂತರ ಆತನ ವಯಸ್ಸು ಮಗನ 2ರಷ್ಟಾಗುತ್ತಂತೆ. 2 ವರ್ಷಗಳ ನಂತರ ಅಂದ್ರೆ ಏನ್ ಮಾಡಬೇಕು? ಪ್ಲಸ್ ಮಾಡಬೇಕು. 2 ವರ್ಷಗಳ ನಂತರ ಅಂದಾಗ ಪ್ಲಸ್ ಮಾಡ್ತಾರ. ಇವಾಗ ನೋಡ್ರಿ, ನಂತರ ಹಿಂದೆ ಪ್ಲಸ್ ಮಾಡಿದ್ದು ಓಕೆ, ಇವಾಗ ನಂತರ ಅಂತ ಹೇಳ್ತಾ ಕೇಳಿದ್ಯ. ಹಾಗೆ ಮಗನ ವಯಸ್ಸು 2ರಷ್ಟು, ಮಗ ಬಂದಿದ್ರೆ ತಂದೆ 2ರಷ್ಟು ಇದ್ದಂತೆ. ಮಗನ 2ರಷ್ಟು ತಂದೆ ಅಂದ್ರೆ ಮಗ ಬಂದು ತಂದೆ 2ರಷ್ಟು ಅಂತ. ಅವರ ಇಬ್ಬರ ನಡುವೆ ಡಿಫ್ರೆನ್ಸ್ ಎಷ್ಟು? 1 ಅಂತರ. ಮಗ ಮತ್ತು ತಂದೆ ಡಿಫ್ರೆನ್ಸ್ ಎಷ್ಟು? 1 ಅಂತರಕ್ಕೆ. 1 ಅಂತರಕ್ಕೆ ಎಷ್ಟು ವರ್ಷ ಕೊಟ್ಟಿದ್ದಾರೆ? 24 ವರ್ಷ ಕೊಟ್ಟಿದ್ದಾರೆ. ಹಾಗಾದ್ರೆ ಆತನ ಮಗನ ಪ್ರಸ್ತುತ ವಯಸ್ಸು ಎಷ್ಟು ಅಂದ್ರೆ, 1 ಅಂತರ ಅಂದ್ರೆ ಮಗನ ಎಷ್ಟಿದೆ? 1 ಇದೆ. ಮಗ ಎಷ್ಟಿರ್ತಾನೆ? ಅಂತರ ಎಷ್ಟು ಡಿಫ್ರೆನ್ಸ್ ಇರುತ್ತೆ? 24 ಡಿಫ್ರೆನ್ಸ್ ಇರುತ್ತೆ. 24 ಡಿಫ್ರೆನ್ಸ್ ಇರುತ್ತೆ. ಏನಂತಾರೆ? 2 ವರ್ಷಗಳ ನಂತರ ಅಂದಾಗ ಏನ್ ಮಾಡ್ತಾ ಇದ್ರಿ? ಇಲ್ಲಿ ನೋಡ್ರಿ, 2 ವರ್ಷ ನಂತರ ಅಂತ ನಾ ಯಾಕೆ ಪ್ಲಸ್ ಮಾಡಿದಂದ್ರೆ, 24ಕ್ಕೆ 2 ವರ್ಷ ಸೇರಿಸಿದ್ರೆ 26 ಆಗ್ತಿತ್ತು. 2 ವರ್ಷಗಳ ನಂತರ ಅಂದಾಗ ಪ್ರಸ್ತುತ ಎಷ್ಟು ಅಂತ ಕೇಳಿದಾರ? ಈ 24ರಲ್ಲಿ ಮೈನಸ್ 7 ಮಾಡ್ರಿ, ಎಷ್ಟಾಯ್ತು? 22 ವರ್ಷಗಳು. ಆನ್ಸರ್ ಡಿ, 22 ವರ್ಷಗಳು. ಕ್ಲಿಯರಾ? ಹೌದಾ? ಇವಾಗ ನೋಡ್ರಿ, ಇನ್ನೇನ್ ಹೇಳ್ತೇನೆ ಕೇಳ್ರಿ. ತಂದೆ ಮತ್ತು ಮಗ ಇದ್ದಾರೆ, ಮಗನ 2ರಷ್ಟು ತಂದೆ. ಕ್ಲಿಯರಾ? ಮಗನ 2ರಷ್ಟು ತಂದೆ. ಅವರಿಬ್ಬರ ನಡುವಿನ ಅಂತರ 1 ಅಂತರಕ್ಕೆ 24 ವಯಸ್ಸಾದ್ರೆ ಮಗನ 1 ಇದೆ, 24 ಆಯ್ತು. 2 ವರ್ಷಗಳ ನಂತರ 24 ವರ್ಷ ಹಿರಿಯನಾಗಿದೆ, 2 ವರ್ಷಗಳ ನಂತರ ವಯಸ್ಸು ಎಷ್ಟು ಅಂತ ಕೇಳಿದರೆ, 2 ವರ್ಷಗಳ ನಂತರ ಅಂದ್ರೆ ಏನ್ ಮಾಡ್ತಾ ಇದ್ರು? ಮೈನಸ್ ಮಾಡ್ತಾ ಇದ್ರು. ಹಾಗಾದ್ರೆ ಪ್ರಸ್ತುತ ಎಷ್ಟಾಗಿರುತ್ತೆ? 2 ವರ್ಷಗಳ ನಂತರ 26 ಆಗ್ತಾ ಇತ್ತು. ಹೌದಾ? 2 ವರ್ಷ ಹಿಂದೆ ಮೈನಸ್ ಮಾಡ್ರಿ, ಎಷ್ಟಾಯ್ತು? 22. ಓಕೆ, ನೆಕ್ಸ್ಟ್ ಬನ್ನಿ. ಇದು ಕೆ ಎಸ್ ಐ ಸರ್ 2018 ಕ್ವಶನು. ಕ್ವಶನ್ ನೋಡ್ರಿ ಹೇಗಿದೆ. ಹೌದಾ? ಕ್ವಶನ್ ನೋಡ್ರಿ ಎಷ್ಟು ಐದ್ ಲೈನ್ ಕ್ವಶನ್ ಇದೆ. ಇದನ್ನು ಈಜಿಯಾಗಿ ಮಾಡ್ರಿ. ಕುಟುಂಬ ಒಂದರಲ್ಲಿ ದಂಪತಿಗಳಿಗೆ ಓರ್ವ ಮಗ ಮತ್ತು ಓರ್ವಳ ಮಗಳಿದ್ದಾರೆ. ತಂದೆಯ ವಯಸ್ಸು ಅವನ ಮಗಳ ವಯಸ್ಸಿನ 3 ಪಾಲು ಮತ್ತು ಮಗನ ವಯಸ್ಸು ಆತನ ತಾಯಿಯ 1/2. ಹೆಂಡತಿ ತನ್ನ ಗಂಡನಿಗಿಂತ 9 ವರ್ಷ ಸಣ್ಣವಳು ಮತ್ತು ಸಹೋದರನು ತನ್ನ ಸಹೋದರಿಗಿಂತ 7 ವರ್ಷ ದೊಡ್ಡವನು. ಆದರೆ ತಾಯಿಯ ವಯಸ್ಸೆಷ್ಟು? 60, 45, 40, 50. ನಿಮ್ಮ ಟೈಮ್ ಸ್ಟಾರ್ಟ್ ಆಗುತ್ತೆ, ಬೇಗ ಮಾಡಿ. 25 ಸೆಕೆಂಡ್ ಓದಕ್ಕೆ ಆಗುದಿಲ್ಲ, ಆದ್ರೂ ಸ್ವಲ್ಪ ಜಾಸ್ತಿ ಟೈಮ್ ತೋರ್ ಮಾಡಿ. ಹೌದಾ? ಟ್ರೈ ಮಾಡಿ ಎಷ್ಟು ಬರ್ತೀನಿ ನೋಡ್ರಿ. ನಲವತ್ತೈದು. ಹಾಗೆ ಸುಮ್ಮನೆ ಕೊಡ್ಬೇಡ್ರಪ್ಪ 45 ಅಂತೇಳಿ. ಹೌದಾ? 25 ಸೆಕೆಂಡಲ್ಲಿ 45 ಕೊಡ್ತೀರಾ?
ಟ್ರೈ ಮಾಡಬೇಕು ನೀವು ಏನು ಕೊಟ್ಟಿದ್ದಾರೆ ಕರೆಕ್ಟ್ ಆಗಿ ಓದ್ಕೊಂಡು ಬಿಡ್ರಿ ಒಂದು ಸಲ ಏನು ಕೊಟ್ಟಿದ್ದಾರೆ ಕುಟುಂಬ ಒಂದರಲ್ಲಿ ದಂಪತಿಗಳಿಗೆ ಒಬ್ಬ ಮಗ ಮತ್ತು ಒಬ್ಬಳು ಮಗಳಿದ್ದಾರೆ ಹೌದಾ ತಂದೆಯ ವಯಸ್ಸು ಅವನ ಮಗಳ ವಯಸ್ಸಿನ ಎಷ್ಟು ಪಾಲು 3 ಪಾಲು ಮತ್ತು ಮಗನ ವಯಸ್ಸು ಆತನ ತಾಯಿಯ ಅರ್ಧದಷ್ಟು ಹೆಂಡತಿ ತನ್ನ ಗಂಡನಿಗಿಂತ 9 ವರ್ಷ ಸಣ್ಣವಳು ಮತ್ತು ಸಹೋದರನು ತನ್ನ ಸಹೋದರಿಗಿಂತ 7 ವರ್ಷ ದೊಡ್ಡವನು ಹೌದಾ ಆದರೆ ತಾಯಿಯ ವಯಸ್ಸೇ ಗೊತ್ತಿಲ್ಲ ತಾಯಿಯ ವಯಸ್ಸು ಕಂಡಿದಿಂದರ ನಾ ಫಸ್ಟ್ ತಾಯಿನೇ ತಗೊಂಡ್ರು ಯಾರು ತೋನ ತಾಯಿ ತೋನ ತಾಯಿ ತೋನ ಇವಾಗ ನೋಡಿ ಇಲ್ಲಿ ತಾಯಿ ಇದ್ದಾರ ಆಪ್ಷನ್ 60 45 40 50 ಇದೆ ಆಪ್ಷನ್ ಎ ತಗೊಳ್ಳೋಣ ಮೊದಲು ಯಾವ ತೋನ ಆಪ್ಷನ್ ಎ ತೋನ ತಾಯಿಗೆ 60 ವರ್ಷ ಅಂತ ತಗೊಂಡ್ರೋಣ ತಾಯಿಗೆ 60 ವರ್ಷ ನಾವು ತೆಗೆದುಕೊಂಡಿದ್ದೇವೆ 60 ವರ್ಷ ತಾಯಿಗೆ ಹೌದಾ ನೆಕ್ಸ್ಟ್ ಏನು ಮಾಡೋಣ ಇಲ್ಲಿಂದ ಬಂದ ಮೇಲೆ ಇಲ್ಲಿ ಯಾರು ಬರ್ತಾರೆ ತಂದೆ ಬರ್ತಾರೆ ತಂದೆ ತಂದೆ ಬಂದ್ರೆ ಇಲ್ಲಿ ಏನಾಗುತ್ತೆಪ್ಪ ಅಂತಂದ್ರೆ ತಂದೆ ತಾಯಿಯವರು ಏನಾಗ್ತಾರೆ ಗಂಡ ಹೆಂಡತಿ ಆಗ್ತಾರೆ ತಂದೆ ತಾಯಿಯವರು ಏನಾಗ್ತಾರೆ ಗಂಡ ಹೆಂಡತಿ ಆಗ್ತಾರೆ ಇಲ್ಲಿ ಏನಂತಾರೆ ನೋಡಿ ಹೆಂಡತಿ ತನ್ನ ಗಂಡನಿಗಿಂತ 9 ವರ್ಷ ಸಣ್ಣವಳು ಅವಳಿಗೆ 60 ವರ್ಷ ಇದ್ದರೆ ಗಂಡ ಅವಳಿಗಿಂತ 9 ವರ್ಷ ದೊಡ್ಡವನು ಅಂದ್ರೆ 69 ಆಯ್ತು ಕ್ಲಿಯರಾ ಅಂದ್ರೆ ತಂದೆ ಹೆಂಡತಿ ತನ್ನ ಗಂಡನಿಗಿಂತ 9 ವರ್ಷ ಸಣ್ಣವಳು ಓಕೆನಾ ನೆಕ್ಸ್ಟ್ ಏನಂತಾರೆ ನೋಡಿ ಅವನ ಮಗಳ ತಂದೆಯ ಅವನ ಮಗಳ ವಯಸ್ಸಿನ 3 ಪಾಲು ಮಗಳ ವಯಸ್ಸಿನ 3 ಪಾಲು ಅಂತ ಯಾರು ತಂದೆಯ ಮಗಳ ವಯಸ್ಸಿನ 3 ಪಾಲು ಇವಾಗ ನೋಡಿ 3 ಪಾಲು ಮಾಡ್ರಿ ಇದನ್ನ 3 ಪಾಲು ಯಾವ ತರ ಮಾಡ್ತೀರಾ 3 ಪಾಲು ಮಾಡ್ರಿ 3 7 ಲೇ 6 3 3 ಲೇ 9 ಅಂದ್ರೆ 23 3 ಲೇ 69 3 ಪಾಲು ಮಾಡಿದ್ರಿ ಈ 3 ಪಾಲು ಆದ್ಮೇಲೆ ತಾಯಿಯ ಅರ್ಧದಷ್ಟು ಯಾರಿದ್ದಾರೆ ಮಗ ಮಗ ಏನಿದ್ದಾನೆ ತಾಯಿಯ ಅರ್ಧದಷ್ಟು ತಾಯಿ 60 ಇದ್ರೆ ಮಗ ಅರ್ಧ ಅಂದ್ರೆ ಎಷ್ಟು ಆಯ್ತು 30 ಆಯ್ತು ಓಕೆನಾ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ತಾಯಿಯ ಅರ್ಧದಷ್ಟು ಮಗ ತಾಯಿಯ ಅರ್ಧದಷ್ಟು ಮಗ ನೆಕ್ಸ್ಟ್ ಲಾಸ್ಟ್ ಏನಂತಾರೆ ಸಹೋದರನು ತನ್ನ ಸಹೋದರಿ ಇವನು ಯಾರು ಇವಳು ಯಾರು ಮಗಳು ಇವರು ಯಾರು ಮಗ ಅದು ಯಾರು ಮಗಳು ಇದು ಯಾರು ಮಗ ಸಹೋದರನು ತನ್ನ ಸಹೋದರಿಗಿಂತ ಎಷ್ಟು ವರ್ಷ ದೊಡ್ಡವನು ಸಹೋದರಿಗಿಂತ ಎಷ್ಟು ವರ್ಷ ದೊಡ್ಡವನು ನೋಡಿಲ್ಲಿ ಗೊತ್ತಾಗಿ ಬಿಡುತ್ತೆ 7 ವರ್ಷ ಎಷ್ಟು ವರ್ಷ 7 ವರ್ಷ ಹೌದಾ ಇಲ್ಲಿ ಎಷ್ಟು ವರ್ಷ ಇದೆ 7 ವರ್ಷ ಇಲ್ಲಿ ಎಷ್ಟು ಇದೆ 7 ವರ್ಷ ಹಾಗಾದ್ರೆ 60 ಕರೆಕ್ಟ್ ಆನ್ಸರ್ 60 ಕರೆಕ್ಟ್ ಆಗಿ ಬರುತ್ತೆ ನೋಡಿ 60 ವರ್ಷ ಹೌದಾ 60 ವರ್ಷ ಅಂತ ಕರೆಕ್ಟ್ ಆಗಿ ಬಂದಿದೆ ಇನ್ನೊಂದ ಸಲ ಹೇಳಿ ಬಿಡ್ತೀನಿ ನೋಡಿ ಇನ್ನೊಂದ ಸಲ ಕ್ಲಿಯರ್ ಮಾಡ್ಕೊಂಡು ಬಿಡ್ರಿ ಏನಪ್ಪಾ ಅಂತಂದ್ರೆ 60 ವರ್ಷ ಅಂತ ಎಲ್ಲರೂ ಮಾಡಿದ್ರೆ ವೆರಿ ಗುಡ್ ನೋಡಿ ತಾಯಿಯ ವಯಸ್ಸು ಎಷ್ಟು ಅಂತ ಕೇಳಿದ್ರೆ ನಾವು ತಾಯಿಯ ವಯಸ್ಸು 60 ಗೊಂಡವ 60 ಇರಲಿ ತಾಯಿ ಆದ್ಮೇಲೆ ತಂದೆ ತಾಯಿ ತಂದೆ ಗಂಡ ಹೆಂಡತಿ ಅವರಿಬ್ಬರು ಏನು ಗಂಡ ಹೆಂಡತಿ ಹೆಂಡತಿ ಗಂಡನಿಗಿಂತ 9 ವರ್ಷ ಚಿಕ್ಕವಳು ಅಂದ್ರೆ ಇವಳು 60 ಇದ್ರೆ ಇವರಿಗಿಂತ 69 ವರ್ಷ ದೊಡ್ಡವನು ಅಂದ್ರೆ 69 ಆಯ್ತು ಹೌದಾ ಮಗಳು ತಂದೆಯ 3 ಪಾಲು ಅಂದ್ರೆ 69 ನ 3 ಭಾಗ ಮಾಡಿದ್ರೆ 23 23 3 ಲೇ 69 ಮಗಳ 3 ಪಾಲು ಅಂದ್ರೆ 23 ಆಯ್ತು ತಾಯಿಯ ಅರ್ಧದಷ್ಟು ಮಗ ಅಂದ್ರೆ ತಾಯಿಯ 60 ಇದ್ರೆ ಮಗ ಅರ್ಧ ಅಂದ್ರೆ 30 ಆಯ್ತು ನೆಕ್ಸ್ಟ್ ಏನಂತಾರೆ ಇವನು ಮಗ ಸಹೋದರ ಮತ್ತು ಸಹೋದರಿಯರು ಎಷ್ಟು ವರ್ಷ ದೊಡ್ಡವನು ಸಹೋದರಿಗಿಂತ 7 ವರ್ಷ ದೊಡ್ಡವನು ಸಹೋದರ 7 ವರ್ಷ ಇದೆಯಾ ಓಕೆ ಹಾಗಾದ್ರೆ 60 ಮ್ಯಾಚ್ ಆಗುತ್ತಾ ಓಕೆ ಕರೆಕ್ಟ್ ಆನ್ಸರ್ 60 60 ಮ್ಯಾಚ್ ಆಯ್ತಾ ಓಕೆ ನೆಕ್ಸ್ಟ್ ಬನ್ನಿ ತಂದೆಯ ವಯಸ್ಸು ಮಗನ ವಯಸ್ಸಿನ 9 ರಷ್ಟಿದೆ ತಾಯಿಯ ವಯಸ್ಸು ಮಗನ ವಯಸ್ಸಿನ 8 ರಷ್ಟಿದೆ ತಂದೆ ಹಾಗೂ ತಾಯಿಯ ವಯಸ್ಸುಗಳ ಮೊತ್ತ 51 ವರ್ಷಗಳು ಹಾಗಾದ್ರೆ ಮಗನ ವಯಸ್ಸು ಎಷ್ಟು 7 5 4 3 ನಿಮ್ಮ ಟೈಮರ್ ಸ್ಟಾರ್ಟ್ ಆಗುತ್ತೆ ಬೇಗ ಮಾಡಿ
ಬೇಗ ಬೇಗ ಬರಲಿ ಇಲ್ಲಿ ಏನು ಮಾಡ್ಕೋಬೇಡ್ರಿ ಇಲ್ಲಿ ಆನ್ಸರ್ ಗೊತ್ತಾಗಿಬಿಡುತ್ತೆ ನಿಮಗೆ ಹೌದಾ ತುಂಬಾ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಆನ್ಸರ್ ನಿಮಗೆ ಈಜಿ ಆಗಿ ಸಿಕ್ಕಿಬಿಡುತ್ತೆ ಪ್ರಾಬ್ಲಮ್ಸ್ ಆನ್ ಇಂಗ್ಲಿಷ್ ಓಕೆ ನಿಮ್ಮ ಟೈಮರ್ ಎಂಡ್ ಆಗಿದೆ ಇಲ್ಲಿ ನೋಡ್ರಿ ಏನು ಕೊಟ್ಟಿದ್ದಾರೆ ತಂದೆಯ ವಯಸ್ಸು ಮಗನ ವಯಸ್ಸಿನ 9 ಕೊಟ್ಟಿದ್ದಾರೆ ತಾಯಿಯ ವಯಸ್ಸು ಮಗನ ವಯಸ್ಸಿನ 8 ಕೊಟ್ಟಿದ್ದಾರೆ ತಾಯಿಯ ವಯಸ್ಸುಗಳು ಮೊತ್ತ 51 ವರ್ಷಗಳಾದ್ರೆ ಮಗನ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ ಏನು ಮಾಡ್ರಿ 9 + 8 ಮಾಡ್ರಿ 9 + 8 ಎಷ್ಟಾಯ್ತು 17 ಆಯ್ತು ಹೌದಾ ಮತ್ತೆ ಎಷ್ಟು ಕೊಟ್ಟಿದ್ದಾರೆ 51 ಭಾಗ 17 ಮಾಡ್ರಿ 17 ಒಂದ್ಲೆ 17 ಮೂರ್ಲೆ 51 ಆನ್ಸರ್ ಎಷ್ಟು ಬಂತ್ರಿ ಆಪ್ಷನ್ ಡಿ 3 ಕ್ಲಿಯರ್ 9 + 8 17 51 ಭಾಗ 17 17 ಮೂರ್ಲೆ 51 ಆನ್ಸರ್ ಎಷ್ಟು 3 ಓಕೆನಾ ಅಷ್ಟೇ ಮಾಡಬೇಕು ನೀವು 5 ಹಾಗೆ ಮಾಡ್ತಾ ಹೋಗಬಹುದು ಈಗಿನಿಂದ 10 ವರ್ಷಗಳ ನಂತರ ಅಪ್ಪ ಹಾಗೂ ಮಗನ ವಯಸ್ಸಿನ ಅನುಪಾತ 5:3 10 ವರ್ಷಗಳ ಮೊದಲು 3:1 ಇತ್ತು ಇಂದು ಅವರಿಬ್ಬರ ವಯಸ್ಸಿನ ಅನುಪಾತ ಎಷ್ಟು ಅಂತ ಕೇಳಿದರೆ 2:1 2:3 1:3 3:5 ಬೇಗ ಮಾಡಿ ಪ್ರಾಬ್ಲಮ್ಸ್ ಆನ್ ಏಜಸ್ ಇದು 31ನೇ ಪ್ರಶ್ನೆ ಹೌದಾ ಆಲ್ರೆಡಿ 30 ಕ್ವೆಶ್ಚನ್ ಆಗಿದಾವೆ 31ನೇ ಕ್ವೆಶ್ಚನ್ ನಿಮಗೆ ತುಂಬಾ ಕ್ವೆಶ್ಚನ್ಸ್ ಅಲ್ಲ ಎಲ್ಲಾ ಚಾಪ್ಟರ್ ಮೇಲೆ 30 40 ಕ್ವೆಶ್ಚನ್ ಸಾಲ್ವ್ ಮಾಡಿದೀನಿ ಓಕೆ ಎಲ್ಲವನ್ನೂ ಕರೆಕ್ಟ್ ಆಗಿ ಮಾಡ್ತಾ ಹೋಗಿ ನಿಮ್ಮ ಮುಂದಿನ ಪರೀಕ್ಷೆಗಳಿಗೆ ತುಂಬಾ ಅನುಕೂಲ ಆಗುತ್ತೆ ಟ್ರೈ ಮಾಡಿದನಾ ಎಷ್ಟು ಬರುತ್ತೆ ನೋಡಿ 2:3 ಹೌದಾ 2:3 ಅಂತಾರೆ ಇಲ್ಲಿ ನೋಡಿ ಈಗಿನಿಂದ 10 ವರ್ಷಗಳ ನಂತರ ಅಪ್ಪ ಹಾಗೂ ಮಗನ ವಯಸ್ಸಿನ ಅನುಪಾತ 5:3 10 ವರ್ಷಗಳ ನಂತರ 10 ವರ್ಷಗಳ ಮೊದಲು ಬರೋಣ ನಾವು ಯಾವಾಗ 10 ವರ್ಷಗಳ ಮೊದಲು ಬರೋಣ ನಾವು ಹೌದಾ 10 ವರ್ಷಗಳ ಮೊದಲು ಎಷ್ಟು ಇತ್ತಂತೆ 3:1 ಇತ್ತಂತೆ ಹೌದಾ ಅದು 10 ವರ್ಷಗಳ ಮೊದಲು ನೆಕ್ಸ್ಟ್ 10 ವರ್ಷಗಳ ನಂತರ ಬರೋಣ ಮಧ್ಯೆ ಒಂದು ಬಿಟ್ಟು ಬಿಡಿ 10 ವರ್ಷಗಳ ನಂತರ ಬರೋಣ 10 ವರ್ಷಗಳ ನಂತರ ಎಷ್ಟು ಇತ್ತಂತೆ 5:3 ಇತ್ತಂತೆ 10 ವರ್ಷಗಳ ನಂತರ 5:3 ಇತ್ತಂತೆ ಹೌದಾ ನೆಕ್ಸ್ಟ್ ಏನು ಕೇಳಿದ್ರೆ ಇಂದು ಇಂದು ಅಂದ್ರೆ ಏನು ಪ್ರಸ್ತುತ ಪ್ರಸ್ತುತ ಎಲ್ಲಿ ಬರುತ್ತೆ ಅದು ಮೊದಲು ಇದು ನಂತರ ಮಿಡಲ್ ಇರೋದೇ ಪ್ರಸ್ತುತ ಹೌದಾ ಪ್ರಸ್ತುತ ಎಷ್ಟು ಅಂತ ಹೇಳ್ತಾರೆ ಇವಾಗ ಇಲ್ಲಿ ನೋಡಿ 10 ವರ್ಷಗಳ ಮೊದಲು 3:1 ಇತ್ತ 10 ವರ್ಷಗಳ ನಂತರ 5:3 ಇದೆಯಾ ಪ್ರಸ್ತುತ ನೋಡಿ ಇಲ್ಲಿ 3 ಇದೆ ಇಲ್ಲಿ 5 ಇದೆ ನಡಕ್ಕೆ ಯಾವುದು ಬಿಟ್ಟಿದ್ದಾರೆ 4 ಅನ್ನು ಬಿಟ್ಟಿದ್ದಾರೆ ಹೌದಾ ಇಲ್ಲಿ 1 ಇದೆ ಇಲ್ಲಿ 3 ಇದೆ ನಡಕ್ಕೆ ಯಾವುದನ್ನು ಬಿಟ್ಟಿದ್ದಾರೆ 2 ಅನ್ನು ಬಿಟ್ಟಿದ್ದಾರೆ 2 ಮತ್ತು 4 ಭಾಗ ಹೋಗುತ್ತಾ 7 1 7 7 7 4 ಎಷ್ಟು ಬಂತ್ರಿ 2:1 ಆನ್ಸರ್ ಎ 2:1 ಕ್ಲಿಯರ್ 2:1 ಎರಡು ಕೊಟ್ಟಿದ್ರೆ ಕ್ಲಿಯರ್ ಇಲ್ಲಿ ನೋಡಿ 10 ವರ್ಷಗಳ ಮೊದಲು 3:1 10 ವರ್ಷಗಳ ನಂತರ 5:3 ಏನು ಕೇಳಿದ್ರೆ ಪ್ರಸ್ತುತ ಮೊದಲು ಮತ್ತು ನಂತರ ಮಧ್ಯೆ ಇರತಕ್ಕಂತದ್ದು ಪ್ರಸ್ತುತ ಮೊದಲು 3 ಇತ್ತು ನಂತರ 5 ಆಯ್ತು ಅದರ ಮಿಡಲ್ ಯಾವ ಬರಬೇಕಿತ್ತು 4 ಮೊದಲು 1 ಇತ್ತು ನಂತರ 3 ಆಯ್ತು ಮಿಡಲ್ ಯಾವ ಬರಬೇಕಿತ್ತು 2 2:1 ಓಕೆನಾ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ 32ನೇ ಪ್ರಶ್ನೆ ಒಬ್ಬನ ವಯಸ್ಸು ಆತನ ಇಬ್ಬರ ಮಕ್ಕಳ ವಯಸ್ಸಿನ ಮೊತ್ತದ 3 ಪಟ್ಟಿದೆ 5 ವರ್ಷಗಳ ನಂತರ ಆತನ ವಯಸ್ಸು ಅವನ ಮಕ್ಕಳ ವಯಸ್ಸಿನ ಮೊತ್ತದ 2 ಪಟ್ಟಾಗಿರುತ್ತೆ ಹಾಗಿದ್ದರೆ ತಂದೆಯ ವಯಸ್ಸು ಎಷ್ಟು ಅಂತ ಕೇಳ್ತಾರ 40 45 50 55 ಬೇಗ ಟ್ರೈ ಮಾಡಿ ನಿಮ್ಮ ಟೈಮ್ ಸ್ಟಾರ್ಟ್ ಆಗಿದೆ ಬೇಗ ಟ್ರೈ ಮಾಡಿ ಬೇಗ 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 ಟ್ರೈ ಮಾಡಿ
ಎಷ್ಟು ಬರುತ್ತೆ ನೋಡಿ ಹೌದಾ ಇದನ್ನ ಏನು ಮಾಡಿಬಿಡ್ರಿ ನೀವು ಹೋಮ್ ವರ್ಕ್ ಮಾಡಿ ಹೌದಾ ಈ ಕ್ವೆಶ್ಚನ್ ಅನ್ನ ನೀವು ಹೋಮ್ ವರ್ಕ್ ಮಾಡಿಬಿಡಿ ನಿಮ್ಮ ಟೈಮರ್ ಎಂಡ್ ಆಗಿದೆ ಯಾರ್ಯಾರು ಮಾಡಿದ್ರ ಓಕೆ ಇದನ್ನ ಹೋಮ್ ವರ್ಕ್ ಮಾಡಿಬಿಡಿ ಈ ಕ್ವೆಶ್ಚನ್ ಹೋಮ್ ವರ್ಕ್ ಮಾಡಿ ಇವಾಗ ಮಾಡಿ ಒಂದು ವರ್ಷದ ಹಿಂದೆ ಎ ಮತ್ತು ಬಿ ನ ವಯಸ್ಸಿನ ಅನುಪಾತ 5 ಅನುಪಾತ 6 ಆಗಿತ್ತು 4 ವರ್ಷದ ನಂತರ ಈ ಅನುಪಾತ 6 ಅನುಪಾತ 7 ಆಗುತ್ತದೆ ಎ ನ ವಯಸ್ಸು ಎಷ್ಟು ಅಂತ ಕೇಳಿದರೆ ಇದನ್ನ ಒಂದು ಏನು ಮಾಡಿ ನೀವು ಹೋಮ್ ವರ್ಕ್ ಮಾಡಿ ಹೌದಾ ಎಲ್ಲವನ್ನು ನಾನೇ ಮಾಡಿದ್ರೆ ನೀವು ಸ್ವಲ್ಪ ಹೋಮ್ ವರ್ಕ್ ಮಾಡಿ ಇದನ್ನ ಕೂಡ ಹೋಮ್ ವರ್ಕ್ ಮಾಡಿ 32 ಮತ್ತು 33 ನೇ ಕ್ವೆಶ್ಚನ್ ಏನು ಮಾಡ್ರಿ ಹೋಮ್ ವರ್ಕ್ ಮಾಡ್ರಿ ಇದನ್ನ ಸ್ಕ್ರೀನ್ ಶಾಟ್ ತಗೊಂಡ್ರಿ ಒಂದು ವರ್ಷದ ಹಿಂದೆ ಎ ಮತ್ತು ಬಿ ನ ವಯಸ್ಸಿನ ಅನುಪಾತ 5 ಅನುಪಾತ 6 ಆಗಿತ್ತು 4 ವರ್ಷ ನಂತರ ಈ ಅನುಪಾತವು 6 ಅನುಪಾತ 7 ಆಗುತ್ತದೆ ಎ ನ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ ನೆಕ್ಸ್ಟ್ ಇನ್ನೊಂದು ಬನ್ನಿ ಒಬ್ಬ ವ್ಯಕ್ತಿ ತನ್ನ ಮಗನಿಗಿಂತ 3 ಪಟ್ಟು ವಯಸ್ಸಿನ ದೊಡ್ಡವನು 5 ವರ್ಷಗಳಿಂದ ಅವನ ವಯಸ್ಸು ಅವನ ಮಗನ ವಯಸ್ಸಿನ 4 ಪಟ್ಟು ಹೆಚ್ಚಾಗಿತ್ತು ಹಾಗಾದ್ರೆ ಆ ವ್ಯಕ್ತಿಯ ವಯಸ್ಸು ಎಷ್ಟು ಅಂತ ಕೇಳ್ತಾರೆ ಇದು ತುಂಬಾ ಸಲ ಆಗಿದೆ ಕ್ವೆಶ್ಚನ್ ಇದೆಲ್ಲ ನಿಮಗೆ ಗೊತ್ತಾ ಇದೆ ಹೌದಾ ಇದನ್ನ ಒಂದು ಹೋಮ್ ವರ್ಕ್ ಮಾಡಿ ದೊಡ್ಡವನು ಮತ್ತು ಚಿಕ್ಕವನು ಆಗಿ ಬಿಟ್ಟಿದೆ ನಿಮಗೆ 32 ಮತ್ತು 33 34 ಇದನ್ನ ಹೋಮ್ ವರ್ಕ್ ಮಾಡ್ರಿ ಒಬ್ಬ ವ್ಯಕ್ತಿ ತನ್ನ ಮಗನಿಗಿಂತ 3 ಪಟ್ಟು ವಯಸ್ಸಿನ ದೊಡ್ಡವನು 5 ವರ್ಷಗಳಿಂದ ಅವನ ವಯಸ್ಸು ಮಗನ ವಯಸ್ಸಿನ 4 ಪಟ್ಟು ಹೆಚ್ಚಾಗಿತ್ತು ಹಾಗಾದ್ರೆ ಆ ವ್ಯಕ್ತಿಯ ಈಗಿನ ವಯಸ್ಸು ಎಷ್ಟು ಇದನ್ನ ಕೂಡ ಹೋಮ್ ವರ್ಕ್ ಮಾಡಿ ನೆಕ್ಸ್ಟ್ ಬನ್ನಿ ಒಂದು ವರ್ಷದ ಹಿಂದೆ ಸೂರಜ್ ಮತ್ತು ವಿಮಲ್ ವಯಸ್ಸಿನ ಅನುಪಾತ ವಿಮಲ್ ವಯಸ್ಸಿನ ಅನುಪಾತ ಕ್ರಮವಾಗಿ 6 ಅನುಪಾತ 7 ಆಗಿತ್ತು 4 ವರ್ಷಗಳಾದ ಮೇಲೆ ಈ ಅನುಪಾತ 7 ಅನುಪಾತ 8 ಆಗುವುದು ಹಾಗಾದ್ರೆ ವಿಮಲ್ ವಯಸ್ಸು ಎಷ್ಟು ಅಂತ ಕೇಳ್ತಾರೆ ಹೌದಾ ಇಲ್ಲಿ ನೋಡಿ ಇದನ್ನ ಟ್ರೈ ಮಾಡಿ ವಿಮಲ್ ವಯಸ್ಸು ಎಷ್ಟು ಅಂತ ಕೇಳ್ತಾರೆ ಟ್ರೈ ಮಾಡಿ 32 34 36 38 ಬೇಗ ಟ್ರೈ ಮಾಡಿ ಎಷ್ಟು ಬರುತ್ತೆ ನೋಡಿ ಆಲ್ರೆಡಿ 45 ಆನ್ಸರ್ ಕೊಟ್ಟೆ ಬಿಟ್ಟಿದ್ರಾ ಇದನ್ನ ಟ್ರೈ ಮಾಡಿ ಎಷ್ಟು ಬರುತ್ತೆ ನೋಡಿ ಎಷ್ಟು ಬರುತ್ತೆ ಒಂದು ವರ್ಷದ ಹಿಂದೆ ಸೂರಜ್ ಮತ್ತು ವಿಮಲ್ ವಯಸ್ಸಿನ ಅನುಪಾತ ಕ್ರಮವಾಗಿ 6 ಅನುಪಾತ 7 ಆಗಿತ್ತು 4 ವರ್ಷಗಳಾದ ಮೇಲೆ ಈ ಅನುಪಾತ 7 ಅನುಪಾತ 8 ಆಗುವುದು ಹಾಗಾದ್ರೆ ವಿಮಲ್ ವಯಸ್ಸು ಎಷ್ಟು ಅಂತ ಕೇಳ್ತಾರೆ ಇವಾಗ ನೋಡಿ ಒಂದು ವರ್ಷಗಳ ಹಿಂದೆ ಸೂರಜ್ ಮತ್ತು ವಿಮಲ್ ಎಷ್ಟಿದ್ರಂತೆ ಅನುಪಾತ 6 ಅನುಪಾತ 7 ಇತ್ತಂತೆ ಹೌದಾ ನೆಕ್ಸ್ಟ್ ಏನಂತಾರೆ 4 ವರ್ಷಗಳಾದ ಮೇಲೆ 4 ವರ್ಷಗಳಾದ ಮೇಲೆ ಈ ಅನುಪಾತ 7 ಅನುಪಾತ 8 ಆಗುತ್ತಂತೆ ಹೌದಾ ಹಾಗಾದ್ರೆ ಪ್ರಸ್ತುತ ವಯಸ್ಸು ಎಷ್ಟು ಅಂತ ಕೇಳಿದ್ರೆ ಇಲ್ಲ ಏನು ಮಾಡಬೇಕಂದ್ರೆ ಇವಾಗ ನೋಡಿ ಇಲ್ಲಿ 4 ತೋತಿರಲ್ಲ 4 ತೋಗಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕು ಒಂದು ವರ್ಷದ ಹಿಂದೆ ಅಂದಿದ್ದಾರೆ 4 ವರ್ಷಗಳಾದ ಮೇಲೆ ಅಂದಿದ್ದಾರೆ ಒಂದು ವರ್ಷದ ಹಿಂದೆ ಮತ್ತು 4 ವರ್ಷ ಎರಡನ್ನು ಕೂಡಿಸಿದ್ರೆ ಎಷ್ಟಾಯ್ತು 5 ಆಯ್ತು ಇಲ್ಲಿ ಹೋಗಿ ತಗೊಳ್ರಿ ಇಲ್ಲಿ ಹೋಗಿ ತಗೊಳ್ರಿ ಡಿಫ್ರೆನ್ಸ್ ನೋಡ್ರಿ ಒಂದು ಬಂತು ಯಾರು ಕೇಳಿದ್ರೆ ವಿಮಲ್ ಕೇಳಿದ್ರೆ 7 ಐದ್ಲೆ 35 ವಿಮಲ್ ಎಷ್ಟಾಯ್ತು 7 ಐದ್ಲೆ 35 ಆಯ್ತು 35 ಒಂದ್ಲೆ 35 ಎಷ್ಟು ವರ್ಷದ ಹಿಂದೆ ಒಂದು ವರ್ಷ ಹಿಂದೆ ಅದನ್ನ ಪ್ಲಸ್ ಮಾಡ್ರಿ 35 ಪ್ಲಸ್ 1 ಮಾಡಿದ್ರೆ ಎಷ್ಟಾಯ್ತು 36 ಆನ್ಸರ್ ಎಷ್ಟು ಬಂತ್ರಿ ಆಪ್ಷನ್ ಸಿ 36 ಹೌದಾ ಒಂದು ವರ್ಷದ ಹಿಂದೆ ನಂತರ ಅದನ್ನ ಎರಡು ಪ್ಲಸ್ ಮಾಡಿದ್ರೆ 4 1 5 ಆಯ್ತು ವಿಮಲ್ ಕೇಳಿದಾಗ 7 ಇದ್ಲೆ 30 ಒಂದು ವರ್ಷದ ಹಿಂದೆ ಪ್ಲಸ್ ಮಾಡ್ರಿ 36 ಆಯ್ತು ಓಕೆನಾ ನೆಕ್ಸ್ಟ್ ಬನ್ನಿ ಇದು ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಎಫ್ಡಿಎ ಕೆ ಅಂತ ಕ್ವೆಶ್ಚನ್ ಇದು ತುಂಬಾ ಸಲ ಎಫ್ಡಿಎ ಕೆ ಇದ್ರೆ ಪಿಸಿ ಕೆ ಇದ್ರೆ ಇದನ್ನ ಕರೆಕ್ಟ್ ಆಗಿ ಮಾಡ್ತಾ ಹೋಗಿ ಹೆಂಡತಿಯ ವಯಸ್ಸಿನ ಸಂಖ್ಯೆಗಳನ್ನು ಅದಲು ಬದಲು ಮಾಡಿದರೆ ಗಂಡನ ವಯಸ್ಸು ಬರುತ್ತದೆ ಅವರ ವಯಸ್ಸಿನ ಅಂತರ ಮೊತ್ತದ 11 ರಲ್ಲಿ ಒಂದು ಭಾಗವಾದರೆ ಆಗ ಪತ್ನಿಯ ವಯಸ್ಸು 56 45 34 23 ಹೆಂಡತಿಯ ವಯಸ್ಸಿನ ಸಂಖ್ಯೆಗಳನ್ನು ಮಾಡಕಂತೆ ಅದಲು ಬದಲು ಮಾಡಿದರೆ ಗಂಡನ ವಯಸ್ಸು ಬರುತ್ತದೆ ಅವರ ವಯಸ್ಸಿನ ಅಂತರ ಮೊತ್ತದ 11 ರಲ್ಲಿ ಒಂದು ಭಾಗವಾದರೆ ಆಗ ಪತ್ನಿಯ ವಯಸ್ಸು ಎಷ್ಟು ನಿಮ್ಮ ಟೈಮರ್ ಸ್ಟಾರ್ಟ್ ಆಗುತ್ತೆ ಬೇಗ ಮಾಡಿ ಬೇಗ ಟ್ರೈ ಮಾಡಿ
ಬೇಗ ಮಾಡಿ ಎಷ್ಟು ಬರುತ್ತೆ ನೋಡಿ ಮಂತೇಶ್ ರಾಜ 45 ಅಂತಾರೆ ಓಕೆ ಮಂತೇಶ್ ಮತ್ತು ರಾಜ 45 ಅಂತಾರೆ ಓಕೆ ನೋಡೋಣ ಇವಾಗ ಆಪ್ಷನ್ ಎ ಇದೆ 26 ಇದೆ ಆಪ್ಷನ್ ಬಿ 45 ಇದೆ ಆಪ್ಷನ್ ಬಿ 34 ಇದೆ ನಾವು ಆಪ್ಷನ್ ಎ ತಗೋಣ ಆಪ್ಷನ್ ಎ ತಗೋಣ ಆಪ್ಷನ್ ಎ ಇಷ್ಟಿದೆ 56 ಇದೆ 56 ತಗೋಣ 56 ತಗೊಳ್ಳಿ 56 ಸಂಖ್ಯೆನ ಅದಲು ಬದಲು ಮಾಡಿದಾಗ 56 ಇದು ಉಲ್ಟಾ ಮಾಡಿದ್ರೆ 65 ಆಯ್ತು ಡಿಫರೆನ್ಸ್ ಅಷ್ಟು ಬಂತು 56 65 ಡಿಫರೆನ್ಸ್ 9 ಬಂತು ಹೌದಾ ನೆಕ್ಸ್ಟ್ ಏನು ಮಾಡಬೇಕು ಅದೇ 65 ಮತ್ತು 56 ಅನ್ನು ಕೂಡಿಸ್ರಿ 6 5 11 6 5 11 1 12 ಹೌದಾ 121 11 ರಲ್ಲಿ ಒಂದು ಭಾಗವಾಗಬೇಕು ಇದನ್ನ ಇಲ್ಲಿ ಏನು ಡಿಫರೆನ್ಸ್ ಬಂದಿದಿಲ್ಲ ಅದರಿಂದ ಭಾಗ ಮಾಡಿದಾಗ ಎಷ್ಟು ಬರಬೇಕಂತೆ 11 ಬರಬೇಕಂತೆ 11 ಬರೋದಿಲ್ಲ ಇದನ್ನ ಬಿಟ್ಬಿಡಿ ಇದು ಕ್ಲಿಯರಾ ನೆಕ್ಸ್ಟ್ ಬನ್ನಿ ಆಪ್ಷನ್ ಬಿ ತಗೊಳ್ಳಿ ಆಪ್ಷನ್ ಬಿ ತಗೋಣ 45 ತಗೊಳ್ಳಿ 45 ಸಂಖ್ಯೆಯನ್ನ ಅದಲು ಬದಲು ಮಾಡಿದಾಗ 54 45 ಮತ್ತು 54 ರ ಮಧ್ಯೆ ಡಿಫರೆನ್ಸ್ 9 ನೆಕ್ಸ್ಟ್ ಏನು ಮಾಡ್ರಿ ಆ 54 ಪ್ಲಸ್ 45 ಅನ್ನು ಕೂಡಿಸಿ ಎಷ್ಟು ಬಂತು 54 9 54 9 ಈ 99 ಅನ್ನ ಈ 9 ರಿಂದ ಭಾಗ ಮಾಡಿ 9 1 9 9 1 9 9 1 9 11 ಅಂತ ಏನು ಅಂದಿದ್ದಾರೆ 11 ರಲ್ಲಿ ಒಂದು ಭಾಗ ಅಂದಿದ್ದಾರಾ ಓಕೆನಾ ಆಪ್ಷನ್ ಬಿ ಇಸ್ ಕರೆಕ್ಟ್ ಆಪ್ಷನ್ ಬಿ ಇಸ್ ಕರೆಕ್ಟ್ 11 ರಲ್ಲಿ ಒಂದು ಭಾಗ ಕ್ಲಿಯರಾ ಇವಾಗ ನೋಡಿ 45 ತಗೊಂಡ್ರೆ ಅದಲು ಬದಲು ಮಾಡಿದಾಗ 54 ಬಂತು ಡಿಫರೆನ್ಸ್ 9 ಬಂತು ಈ ಎರಡು ಸಂಖ್ಯೆಗಳನ್ನು ಕೂಡಿಸಿದಾಗ 99 ಬಂತು 99 ನ 9 ರಿಂದ ಭಾಗ ಮಾಡಿದಾಗ ಎಷ್ಟು ಬರಬೇಕು 11 ಬರಬೇಕು 11 ಬಂತ ಇವಾಗ ಏನಾದರೂ ನೀವು 34 ತಗೊಂಡಿರುತ್ತೆ ಕೋರಿ ಆಪ್ಷನ್ ಸಿ 34 ಅನ್ನು ಅದಲು ಬದಲು ಮಾಡಿದಾಗ 43 34 ಮತ್ತು 43 ಡಿಫರೆನ್ಸ್ 9 34 ಪ್ಲಸ್ 43 ಕೂಡಿಸ್ರಿ 7 7 ಡಿವೈಡ್ ಬೈ 9 ಇರಲ್ಲ ಹೋಗೋದಿಲ್ಲ ಅದು ಬರೋದಿಲ್ಲ 23 ಬರೋದಿಲ್ಲ ಆನ್ಸರ್ ಯಾವುದು 45 ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮಾಡಿ ತಂದೆಯ ವಯಸ್ಸು ಇದನ್ನ ಮಗನ ವಯಸ್ಸಿನ 3 ರಷ್ಟಿದೆ ಇಲ್ಲಿಂದ 4 ವರ್ಷದ ನಂತರ ತಂದೆ ಮತ್ತು ಮಗನ ವಯಸ್ಸಿನ ಅನುಪಾತವು ಅನುಕ್ರಮವಾಗಿ 13:5 ಆಗುತ್ತದೆ ಹೀಗಿದ್ದರೆ ತಂದೆಯ ವಯಗಿನ ವಯಸ್ಸು ಎಷ್ಟು ಅಂತ ಇದರ ಇದನ್ನು ಕೂಡ ಹೋಮ್ ವರ್ಕ್ ಮಾಡ್ಕೊಂಡ್ಬಿಡ್ರಿ ಹೋಮ್ ವರ್ಕ್ ಪ್ರಶ್ನೆ 4 ಇದಾವೆ ಅದರಲ್ಲಿ ಮಾಡಿ ನಿಮಗೆ ಏನಾದರೂ ಗೊತ್ತಾಗದೇ ಇದ್ರೆ ಕೇಳಿ ಇದು ಎಸ್ಡಿಎ ಕ್ವೆಶ್ಚನ್ ಪೇಪರ್ ಎಸ್ಡಿಎ ಕ್ವೆಶ್ಚನ್ ಪೇಪರ್ ಇದನ್ನ ಟ್ರೈ ಮಾಡಿ ಹೌದಾ ಇದು ಎಸ್ಡಿಎ ಕ್ವೆಶ್ಚನ್ ಪೇಪರ್ 40 48 47 50 ಇದೆ ಬೇಗ ನೋಡ್ಕೊಳ್ಳಿ ಓಕೆ ನನ್ನ ಟೆಲಿಗ್ರಾಮ್ ಲಿಂಕ್ ಇದೆ ಮ್ಯಾಥ್ಸ್ ಬಾಯ್ ಸಂತೋಷ್ ಸರ್ ಅಂತ ನನ್ನ ಟೆಲಿಗ್ರಾಮ್ ಲಿಂಕ್ ಇದೆ ಈ ಟೆಲಿಗ್ರಾಮ್ ಲಿಂಕ್ ಗೆ ಜಾಯಿನ್ ಆಗಿ ಮ್ಯಾಥ್ಸ್ ಬಾಯ್ ಸಂತೋಷ್ ಸರ್ ಅಂತ ಟೆಲಿಗ್ರಾಮ್ ಲಿಂಕ್ ಇದೆ ಅದಕ್ಕೆ ನಿಮ್ಮ ಫ್ರೆಂಡ್ಸ್ ಗಳನ್ನು ಆಡ್ ಮಾಡಿ ಮತ್ತೆ ಗ್ರೂಪ್ ಅನ್ನು ಬೇರೆ ಬೇರೆ ಗ್ರೂಪ್ ಗೆ ಶೇರ್ ಮಾಡಿ ಓಕೆ ನಿಮಗೆ ಕೊನೆಯಾಗಿ ಹೇಳ್ತಾ ಇದೀನಿ ಮತ್ತೆ ವಿಶ್ವ ದರ್ಶನ ಕ್ರೀಡಾ ಅಕಾಡೆಮಿಯಿಂದ ಕೆಎಸ್ ಪಿಎಸ್ಐ ಎಸ್ಡಿಎ ಎಫ್ಡಿಎ ಕೆಪಿಟಿಸಿಎಲ್ ಎಕ್ಸಾಮ್ ಗಳಿಗೆ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ 25 ರಿಂದ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದಾವೆ ಸಂತೋಷ್ ಲಾಲ್ ಫೌಂಡೇಶನ್ ಇಂದ ಏನು ನೋಂದಣಿ ಮಾಡಿದಂತ ವಿದ್ಯಾರ್ಥಿಗಳಿಗೆ 50% ರಿಯಾಯಿತಿ ಇದೆ ಬೇಗ ಇದರ ಸದುಪಯೋಗವನ್ನು ಎಲ್ಲರೂ ಉಪಯೋಗ ಮಾಡ್ಕೊಳ್ಳ್ರಿ ಯಾಕಂದ್ರೆ ಎಲ್ಲ ಲೆಕ್ಚರ್ಸ್ ಇಲ್ಲೇ ಇದ್ದಾರೆ ನಿಮಗೆ ಯಾವುದೇ ಮೋಸ ಆಗುವುದಿಲ್ಲ ಹೌದಾ ಬೇಗ ಬೇಗ ಬಂದು ನಿಮ್ಮ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳ್ರಿ 22 ಕೊನೆಯ ದಿನ ಆಗಿತ್ತು 25 ಕ್ಲಾಸ್ ಇದೆ ಇನ್ನೂ ಟೈಮ್ ಇದೆ ಹೌದಾ 22 ಆಲ್ರೆಡಿ ಆಗಿದೆ ಅಂತ ಇದು ಮಾಡಬೇಡ್ರಿ ಕರೆ ಮಾಡಿ ಇಲ್ಲಿ ಎರಡು ನಂಬರ್ ಇದ್ದಾವೆ ಆ ನಂಬರ್ಗೆ ಫೋನ್ ಮಾಡಿ ನೀವೇನು ಮಾಡಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ನೀವೇನು ನೋಡ್ತಾ ಇದ್ದೀರಾ ಆನ್ಲೈನ್ ಲೆಕ್ಚರ್ಸ್ನೆಲ್ಲ ಎಲ್ಲಿ ನೋಡ್ಬೋದು ಆಫ್ಲೈನಲ್ಲಿ ನೋಡ್ಬೋದು ಬೇಗ ಬಂದು ಜಾಯಿನ್ ಆಗಿ ಓಕೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಟೇಕ್ ಕೇರ್